ಸ್ನೇಹಿತರೆ, ಇವತ್ತು ನಿಮಗೋಸ್ಕರವಾಗಿ ಭಾರತದ ಭೂಗೋಳ ಶಾಸ್ತ್ರದ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಗಳಲ್ಲಿ ಒಂದಾಗಿರತಕ್ಕಂತಹ ಭಾರತದ ಭೂಗೋಳ ಶಾಸ್ತ್ರ ಇದು ಸಂಚಿಕೆ 12 ನಿಮಗೋಸ್ಕರ ತರ್ತಾ ಇದ್ದೀನಿ. 2015 ರಲ್ಲಿ ನಡೆದಂತಹ ಪೊಲೀಸ್ ಪ್ರಶ್ನೆ ಪತ್ರಿಕೆಯ ಅನಾಲಿಸಿಸ್ ಇದು. ನಿಮಗೆಲ್ಲ ಗೊತ್ತಿದೆ, ರಮೇಶ್ ಕಾರಿಪುರ್ ಬಹಳ ಉತ್ತಮವಾಗಿರ್ತಕ್ಕಂತಹ ಮಾಹಿತಿಗಳೊಂದಿಗೆ ನಿಮಗೋಸ್ಕರ ವಿಡಿಯೋಗಳನ್ನ ಕೊಡ್ತಾ ಇದ್ದೀನಿ. ಅವೆಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ, ಹೀಗೇನೆ ಎಲ್ಲಾ ವಿಡಿಯೋಗಳನ್ನ ಕೂಡ ನೋಡ್ತಾ ಇರಿ, ಹಾಗೇನೆ ಅನ್ಅಕಾಡೆಮಿಯ ಈ ವ್ಯವಸ್ಥೆಯಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ, ಗೊತ್ತಿದೆ ಅನ್ಅಕಾಡೆಮಿನಲ್ಲಿ ನೀವು ಪ್ಲಸ್ ತರಗತಿಗಳನ್ನ ಪಡೆದುಕೊಂಡಾಗ ನಿಮ್ಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರಗಳು ಕೂಡ ನಿಮ್ಗೆ ಲಭ್ಯ ಆಗತ್ತೆ. ಫೇವ್ರೆಟ್ ಎಜುಕೇಟರ್ ಇಂದ ಕಲಿಬಹುದು, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳು, ರೈಸ್ ಅಂಡ್ ಆಪ್ಷನ್ಸ್ ಗಳು ಕೂಡ, ದೆನ್ 24/7 ರೆಕಾರ್ಡೆಡ್ ಸೆಷನ್ಸ್, ಕನ್ನಡ ಇಂಗ್ಲಿಷ್ ಅಲ್ಲಿ ವಿಡಿಯೋಗಳು, ಕವರೇಜ್ ಸಿಲಬಸ್, PDF ಮೆಟೀರಿಯಲ್, ಟೆಸ್ಟ್ ಕ್ವಿಜಸ್, ಪ್ರಿಪರೇಷನ್ಸ್ ಎಲ್ಲಾ ಕೂಡ ಸಿಗುತ್ತೆ. ರಮೇಶ್ 99 ಈ ಕೋಡ್ ಅನ್ನು ಬಳಸ್ಕೊಳ್ಳಿ, ಅವೈನ್ 10% ಡಿಸ್ಕೌಂಟ್ ಅನ್ನ ಕೂಡ ನೀವು ಪಡಿಬಹುದು. ಸ್ನೇಹಿತರೆ, ನಿಮ್ಮ ಮುಂದೆ 2015 ನಡೆದಿರತಕ್ಕಂತಹ ಪ್ರಮುಖವಾದಂತ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಪ್ರಶ್ನೆ ಈ ರೀತಿ ಇದೆ. ಸೊ ಪ್ರಶ್ನೆನಲ್ಲಿ ಇವುಗಳಲ್ಲಿ ಯಾವುದು ಕಾವೇರಿ ನದಿಯ ಉಪನದಿ ಅಲ್ಲ ಅಂತ ಇದೆ. ಸೊ ನಿನ್ನೆ ಕೂಡ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ, ಕಾವೇರಿಯ ನದಿಯ ಉಪನದಿ ಯಾವುದು ಅಲ್ಲ ಅಂತಂದ್ರೆ ಶರಾವತಿ ಇದು ಉಪನದಿ ಅಲ್ಲ ಅಂತ. ಇನ್ನು ಉಳಿದವೆಲ್ಲ ಹೇಮಾವತಿ, ಲೋಕಪಾವನಿ, ಶಿಂಸಾ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಅದರಲ್ಲಿ ಕಾವೇರಿ ನದಿ ವಿಚಾರಗಳನ್ನ ನೀವು ನೋಡ್ಬೇಕಾದ್ರೆ ಪ್ರಮುಖವಾಗಿರ್ತಕ್ಕಂತ ಜಲದ್ವೀಪಗಳು, ಆಮೇಲೆ ಅಂತರ್ದ್ವೀಪಗಳ ಬಗ್ಗೆನೂ ಕೂಡ ನೀವು ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ. ಅಂತರ್ದ್ವೀಪಗಳಲ್ಲೂ ಕೂಡ ಅಷ್ಟೇ, ನಿಮ್ಗೆ ಶ್ರೀರಂಗಪಟ್ಟಣ ಬರುತ್ತೆ. ಶ್ರೀರಂಗಪಟ್ಟಣ ಕಾವೇರಿ ನದಿ ನಿರ್ಮಾಣ ಮಾಡಿರ್ತಕ್ಕಂತ ಜಲದ್ವೀಪ ಇದು. ಅಂದ್ರೆ ಲ್ಯಾಂಗ್ವೇಜ್ ಬೇರೆ ಆಗಿದೆ, ಹಂಗಾಗಿ ಇದು ತಗೊಳ್ತಾ ಇಲ್ಲ ಅಷ್ಟೇ. PDF ಲ್ಯಾಂಗ್ವೇಜ್ ನುಡಿ 4 ಅಲ್ಲಿ ಟೈಪ್ ಮಾಡಿದ್ದೆ, ಹಾಗಾಗಿ ಹೀಗಾಗಿದೆ ಅದು. ಓಕೆ, ಶ್ರೀರಂಗಂ ಕೂಡ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಶ್ರೀರಂಗಂ ಕೂಡ ಈ ತರದ ನದಿ ದ್ವೀಪ ವ್ಯವಸ್ಥೆ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದೆ. ಈ ನದಿ ದ್ವೀಪಗಳಿಂದ ಕೂಡ ನೀವು ಇದನ್ನ ಪಡಿಬಹುದಾದಂತ ವ್ಯವಸ್ಥೆ ಇದೆ. ಇನ್ನು ಕಾವೇರಿಯಲ್ಲಿ ಎಡದಂಡೆ ದಂಡೆಯ ನದಿಗಳು, ಬಲದಂಡೆಯ ನದಿಗಳು ಅಂತ ಹೇಳಿ ಕೂಡ ವೆರಿ ಇಂಪಾರ್ಟೆಂಟ್ ನದಿಗಳು ಕೂಡ ನಿಮ್ಗೆ ತರ್ತದೆ. ಓಕೆ, ಸೊ ನೆಕ್ಸ್ಟ್ ಬರೋಣ. ಎರಡನೇ ಪ್ರಶ್ನೆ ವಿಚಾರಕ್ಕೆ ಬರ್ತಾ ಇದ್ದೀನಿ. ಭಾರತದಲ್ಲಿ ಇರುವ ಅತ್ಯಂತ ಆಳದ ಚಿನ್ನದ ಗಣಿ ಎಲ್ಲಿದೆ ಅಂತ ಕೂಡ ಹೇಳಿದ್ವಿ. ಸೊ ಹಿಂದಿನ ವಿಚಾರದಲ್ಲಿ ಇದನ್ನು ಮಾತಾಡಿದೀವಿ. ಸೊ ಹಾಗಾಗಿ ನಾನೇ ಹೇಳ್ತಾ ಇದ್ದೀನಿ, ಭಾರತದಲ್ಲಿ ಅತ್ಯಂತ ಆಳವಾದ ಚಿನ್ನದ ಗಣಿ ಇರ್ತಕ್ಕಂಥದ್ದು ಕೋಲಾರದ ಚಿನ್ನದ ಗಣಿ. ಇದನ್ನ ಚಾಂಪಿಯನ್ ರೀಫ್ ಅಂತ ಕೂಡ ಕರೀತಾರೆ ಇದನ್ನ. ಓಕೆ, ಚಾಂಪಿಯನ್ ರೀಫ್ ಅಂತ ಕೂಡ ಇದನ್ನ ಕರೀತಾರೆ. ಚಾಂಪಿಯನ್ ರೀಫ್ ಅಂತ ಕರಿತೀವಿ, ಇದು ಕರ್ನಾಟಕದ ಅತ್ಯಂತ ಆಳವಾದ ಗಣಿ ಪ್ರದೇಶ. ಸೊ ಕುದುರೆಮುಖ ನಿಮ್ಗೆ ಗೊತ್ತಿದೆ, ಇದು ಕೂಡ ಕಬ್ಬಿಣದ ಅದಿರಿನ ಪ್ರದೇಶ, ಇದು ನಿಮ್ಗೆ ಗೊತ್ತಿದೆ. ಖೇತ್ರಿ ಕೂಡ ನಿನ್ನೆ ಮಾತಾಡಿದೀವಿ, ತಾಮ್ರದ ಗಣಿಗಾರಿಕೆ ಇರ್ತಕ್ಕಂಥದ್ದು. ಪನ್ನ ವಜ್ರದ ಗಣಿಗಾರಿಕೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಿನ್ನೆ ಇದರ ಮೂರು ಪ್ರಶ್ನೆಗಳನ್ನ ನಾವು ಮಾತಾಡಿದ್ವಿ. ಸೊ ಈ ಪ್ರಶ್ನೆಗೆ ಬರೋಣ. ಕರ್ನಾಟಕದಲ್ಲಿ ರಾಗಿಯನ್ನ ಪ್ರಧಾನ ಬೆಳೆಯಾಗಿ ಎಲ್ಲಿ ಬೆಳೆಯುತ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಕರ್ನಾಟಕದಲ್ಲಿ ರಾಗಿಯನ್ನ ಪ್ರಧಾನವಾಗಿ ದಕ್ಷಿಣದಲ್ಲಿ ಬೆಳೀತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಸೊ ಹಂಗಾಗಿ ರಾಗಿ ನಿಮ್ಗೆ ನೆನಪಿರ್ಲಿ. ಇದರ ವೈಜ್ಞಾನಿಕ ಹೆಸರು ಕೂಡ ಕೇಳ್ತಾರೆ, ಎಲಿಯುಸಿನ್ ಕೊರಖಾನ ಅಂತ ಕೂಡ ಕರಿತೀವಿ. ಎಲಿಯುಸಿನ್ ಕೊರಖಾನ ಇದರ ಒಂದು ವೈಜ್ಞಾನಿಕವಾಗಿರ್ತಕ್ಕಂತಹ ಹೆಸರು ಇದು. ಇನ್ನು ಕರ್ನಾಟಕದಲ್ಲಿ ಕೂಡ ಅಷ್ಟೇ, ಭತ್ತ ಮೊದಲನೇ ಆಹಾರ ಬೆಳೆ, ಎರಡನೇ ಆಹಾರ ಬೆಳೆಯಾಗಿ ಜೋಳವನ್ನ ಬೆಳೆಸ್ತೀವಿ, ಮೂರನೇ ಆಹಾರ ಬೆಳೆ ಅಂತಂದ್ರೆ ನಮ್ಗೆ ಮುಖ್ಯವಾಗಿ ರಾಗಿ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರ್ತೀನಿ, ಕರ್ನಾಟಕದಲ್ಲಿ ಮೂರನೇ ಮುಖ್ಯ ಆಹಾರ ಬೆಳೆ ಯಾವುದು ಅಂತಂತಂದ್ರೆ ಅದು ರಾಗಿ. ಒಂದನೇ ಆಹಾರ ಬೆಳೆಯಾಗಿ ಭತ್ತ, ಎರಡನೇ ಆಹಾರ ಬೆಳೆಯಾಗಿ ಜೋಳ, ಮೂರನೇ ಆಹಾರ ಬೆಳೆಯಾಗಿ ರಾಗಿ. ಅದನ್ನ ಇಂಡಿಯಾದ ರೇಂಜ್ ಅಲ್ಲಿ ನೀವು ತೆಗೆದುಕೊಂಡ್ರೆ ಮೊದಲನೇ ಆಹಾರ ಬೆಳೆಯಾಗಿ ಭತ್ತ, ಎರಡನೇ ಆಹಾರ ಬೆಳೆಯಾಗಿ ಕೂಡ ಗೋಧಿಯನ್ನ ಬೆಳೆಸಲಾಗತ್ತೆ. ಸೊ ಅದು ಕೂಡ ನಿಮ್ಗೆ ನೆನಪಿರ್ಲಿ. ಮತ್ತು ಹೆಚ್ಚು ಕಾಲ ಸಂಗ್ರಹಿಸಬಹುದಾದಂತ ಧಾನ್ಯ ಯಾವುದು ಅಂತ ಕೂಡ ಕೇಳ್ಬೋದು. ಸೊ ಅದು ಕೂಡ ರಾಗಿ, ಅದು ಕೂಡ ನಿಮ್ಗೆ ನೆನಪಿರ್ಲಿ. ಸಾಮಾನ್ಯವಾಗಿ ಇದೊಂದು ಉಷ್ಣವಲಯದ ಬೆಳೆ, ಅಧಿಕ ಉಷ್ಣಾಂಶ, ಸಾಧಾರಣ ಮಳೆ ಮತ್ತು ಕೆಂಪು ಮಣ್ಣು ಮತ್ತು ಮೆಕ್ಕಲು ಮಿಶ್ರಿತ ಮಣ್ಣು ಇದಕ್ಕೆ ತುಂಬಾನೇ ಉಪಯೋಗ ಆಗತ್ತೆ. ನಾನ್ ನಿಮ್ಗೆ ಕರ್ನಾಟಕದ ದಕ್ಷಿಣ ಭಾಗವನ್ನು ಕೂಡ ಕೊಟ್ಟಿದ್ದೀನಿ. ದಕ್ಷಿಣ ಭಾಗದಲ್ಲಿ ತುಮಕೂರು, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ತುಮಕೂರಲ್ಲಿ ಅತಿ ಹೆಚ್ಚು
ರಾಗಿಯನ್ನ ಕೂಡ ಬೆಳೀತಾರೆ, ಅದು ನಿಮಗೆ ಕೂಡ ನೆನಪಿರಲಿ. ಇದು ನಮ್ಮ ಇತ್ತೀಚಿನ ಒಂದು 2019 ಡಾಟಾ. ಇದನ್ನ ನೋಡೋದಾದ್ರೆ ತುಮಕೂರು ನೋಡಿ, ಇದು ಹೈಯೆಸ್ಟ್ ಪ್ರೊಡಕ್ಷನ್ಸ್ ಕೂಡ ನಮ್ಮಲ್ಲಿ ಮಾಡಿದೆ. ಸುಮಾರು 2.25 ಆ ಒಂದು ವ್ಯವಸ್ಥೆಯಲ್ಲಿ ಬೆಳೀತಕ್ಕಂತ ಹೆಕ್ಟೇರ್ ನ ಪ್ರಮಾಣದಲ್ಲಿ ಬೆಳೀತಕ್ಕಂತದ್ದು ಕೂಡ ನಮಗೆ ಕಂಡು ಬರ್ತದೆ. ಏರಿಯಾ ವೈಸ್ ಅಲ್ಲಿ ಕೂಡ ನಾವು ನೋಡೋದಾದ್ರೆ ಅದಕ್ಕೆ ಡಿಫ್ರೆನ್ಶಿಯೇಟ್ ಕೊಟ್ಟಿದ್ದಾರೆ. ಸೆಕೆಂಡ್ ಹೈಯೆಸ್ಟ್ ಬೆಳೀತಕ್ಕಂಥದ್ದು ಹಾಸನ್, ಅಂಡ್ ಥರ್ಡ್ ಹೈಯೆಸ್ಟ್ ಅಲ್ಲಿ ಬೆಳೀತಕ್ಕಂಥದ್ದು ರಾಮನಗರ, ಅಂಡ್ ಫೋರ್ತ್ ಹೈಯೆಸ್ಟ್ ಅಲ್ಲಿ ಬೆಳೀತಕ್ಕಂಥದ್ದು ಅಂತ ಬಂದ್ರೆ ನಮಗೆ ನಾಲ್ಕನೇ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಕೋಲಾರ, ಐದು ಮಂಡ್ಯದಲ್ಲಿ ಕೂಡ ಬೆಳೀತಾರೆ. ಹಂಗಾಗಿ ಟಾಪ್ ಫೈವ್ ಅನ್ನ ಕೂಡ ನೀವು ನೆನಪಿಡ್ಕೊಳ್ಳಿ. ಕರ್ನಾಟಕದಲ್ಲಿ ಅತ್ಯಂತ ಐದು ಪ್ರಮುಖವಾಗಿ ಬೆಳೀತಕ್ಕಂಥ, ಒಂದು ಹೈಯೆಸ್ಟ್ ತುಮಕೂರು, ಎರಡು ಹಾಸನ್, ಮೂರು ರಾಮನಗರ, ನಾಲ್ಕು ಕೋಲಾರ, ಐದು ಮಂಡ್ಯ. ಇವು ಪ್ರಮುಖವಾಗಿ 1-5 ಅನ್ನ ನೀವು ಸರಿಯಾಗಿ ನೆನಪಿಡ್ಕೊಳ್ಳಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ಸೊ ಓಕೆ, ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. 2011 ಜನಗಣತಿಯ ಅನುಸಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಾಕ್ಷರತಾ ದರ ಇದೆ ಅನ್ನೋ ಪ್ರಶ್ನೆ. ಇದೆಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸುತ್ರ ಈ ಪ್ರಶ್ನೆ ನೋಡ್ಬೋದು. 2011 ಜನಗಣತಿಯ ಅನುಸಾರ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರ್ಲಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕರಾವಳಿ ಜಿಲ್ಲೆಗಳಲ್ಲೇ ಹೆಚ್ಚಿನ ಸಾಕ್ಷರತೆ ಎಜುಕೇಶನ್ಸ್ ಹಬ್ ಅಂತ ಕೂಡ ಕರಿತೀವಿ. ಆದ್ರೆ ಈ ಪ್ರಶ್ನೆಗೆ 2011 ಪ್ರಕಾರ ನೋಡೋದಾದ್ರೆ ಉಡುಪಿಯಲ್ಲಿ ನಮ್ಗೆ ಹೈಯೆಸ್ಟ್ ಆಗಿರ್ತಕ್ಕಂತಹ ಜನಸಂಖ್ಯೆ, ಒಂದು ಶಿಕ್ಷಣದ ಅಭಿವೃದ್ಧಿ ಕೂಡ ನಮ್ಗೆ ಕಂಡು ಬರುತ್ತೆ. ಇದು ನೀವು ಲಿಟ್ರಸಿ ರೇಟ್ ಇನ್ ಕರ್ನಾಟಕದಲ್ಲಿ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಬಿಟ್ಟಿರ್ತಕ್ಕಂಥ ಅನಾಲಿಸಿಸ್ ಅನ್ನ ನೀವು ನೋಡ್ತಾ ಹೋದ್ರೆ ನೋಡಿ, ಅನಾಲಿಸಿಸ್ ಪ್ರಕಾರ ಇದು 2001ರದ್ದು, ಇದು 2011 ಅನಾಲಿಸಿಸ್. ಓಕೆ ನೋಡಿ, 67%ಗೆ ಇದ್ದಂಥದ್ದು ಇಲ್ಲಿ. ಆ ನಂತರದಲ್ಲಿ ನಮ್ಗೆ ಇದರ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು, ಈ ಹಳದಿಯಲ್ಲಿ ಕಾಣ್ತಕ್ಕಂಥದ್ದು ಓವರ್ ಆಲ್ ಇಂಡಿಯಾದಿದು, ಇದು ಕೈದಲ್ಲೇ ನಮ್ಗೆ ಕಾಣ್ತಕ್ಕಂಥದ್ದು ಬ್ಲೂ ಕಲರ್ ಅಲ್ಲಿ ಕಾಣ್ತಕ್ಕಂಥದ್ದು ಇದು ಕರ್ನಾಟಕದ್ದು. ಕರ್ನಾಟಕದಲ್ಲಿ ನೀವು ನೋಡ್ತಾ ಇರ್ಬೋದು 67% ಇತ್ತು 2001ರಲ್ಲಿ, ದಟ್ ಇದು ಏನಾಗಿದೆ 75%ಗೆ ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥದ್ದು. ಆದ್ರೆ ಅದೇ ರೀತಿ ಭಾರತದಲ್ಲಿಯೂ ಕೂಡ ನೀವು ನೋಡೋದಾದ್ರೆ ಇದು ಈ ಒಂದು ಸ್ಟೇಜ್ ಇಂದ ಈ ಒಂದು ಸ್ಟೇಜ್ ಗೆ ಇಂಪ್ರೂವ್ಮೆಂಟ್ ನಮ್ದು ಕೂಡ ಕಾಣ್ತಾ ಇದೆ. ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಆಪ್ಷನ್ಸ್ ಗಳನ್ನ ನೀವು ನೋಡ್ಬೋದು. ಜೊತೆಗೆ ಇಲ್ಲಿ ನೋಡಿ, ಮಹಿಳೆಯರ ಶಿಕ್ಷಣದ ಮತ್ತು ಪುರುಷರ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ನೋಡೋದಾದ್ರೆ 76% ಇದ್ದಂತ ಪುರುಷರ ಶಿಕ್ಷಣ ವ್ಯವಸ್ಥೆ 82% ಹೋಗಿದೆ. ಹೌದಾ, 76ರಿಂದ 82ಕ್ಕೆ ಹೋಗಿದೆ ಅಂತಂದ್ರೆ ಹತ್ತತ್ರ ಇದು ಒಂದು ಸಮಥಿಂಗ್ ಅನ್ನು ನೀವು ಬಿಟ್ರೆ 76 ಆರು ಪರ್ಸೆಂಟ್ ಹತ್ತತ್ರ 6% ಇಂಪ್ರೂವ್ ಆಗಿದೆ. ಮಹಿಳೆಯರ ಶಿಕ್ಷಣ ವ್ಯವಸ್ಥೆ ನೋಡಿ, ಇಲ್ಲಿ 57% ಇದ್ದಿದ್ದು 68% ವರೆಗೆ ಕೂಡ ಹೋಗಿದೆ. ಹೌದಾ, 57% ಇಂದ 68% ಹೋಗಿದೆ ಅಂತಂದ್ರೆ ಅಲ್ಲಿಗೆ ಹತ್ತತ್ರ ಇದು 11% ಮಹಿಳೆಯರ ಶಿಕ್ಷಣ ಇನ್ಕ್ರೀಸ್ ಆಗಿದೆ. ನಾನ್ ನಿಮ್ಗೆ ಯಾಕೆ ಅನಾಲಿಸಿಸ್ ಹೇಳ್ಕೊಡ್ತೇನೆ ಅಂದ್ರೆ, ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಕೇಳ್ತಾರೆ ಟೋಟಲ್ ಲಿಟ್ರಸಿ ಎಷ್ಟು ಅಂತ ಕೇಳಿದ್ರೆ ಅದನ್ನ ಈಸಿಯಾಗಿ ಎಲ್ಲರೂ ಹೇಳ್ತೀರಿ. ಪುರುಷರ ಸಾಕ್ಷರತಾ ದರ ಹೆಚ್ಚಿದೆ, ಓಕೆ, ಬಟ್ ಅನಾಲಿಸಿಸ್ ಹೀಗೆ ಕೇಳ್ತಾರೆ, 2011ಕ್ಕೂ ಮತ್ತು 2001ರ ಮಧ್ಯದಲ್ಲಿ ಶಿಕ್ಷಣದ ಬೆಳವಣಿಗೆಯ ದರ ಎಷ್ಟಿತ್ತು ಅಂತ ಕೇಳಿದ್ರೆ ಪುರುಷರದಾದ್ರೆ ಹತ್ತತ್ರ 6.something ಇತ್ತಿದು. ಓಕೆ, 6.something ನಷ್ಟು ಪುರುಷರು ಹೊಂದಿದ್ರೆ ಮಹಿಳೆಯರು 11% ನಷ್ಟು ಕೂಡ ಇಂಪ್ರೂವ್ಮೆಂಟ್ ಆಗಿತ್ತು ಅನ್ನೋದನ್ನು ಕೂಡ ನಾವು ಇಲ್ಲಿ ಹೇಳ್ಬೋದು. ಹಂಗಾಗಿನೇ ವೆರಿ ಇಂಪಾರ್ಟೆಂಟ್ ಆಗಿ ನೀವು ನೋಡ್ತಾ ಹೋದ್ರೆ ನಮ್ಮಲ್ಲಿ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣದ ಲಿಟ್ರಸಿಗಳು ಕೂಡ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಈ ನಿಮ್ಗೊಂದು ಡಾಟಾ ಇದು 2011ರಲ್ಲಿ ಆಗಿರ್ತಕ್ಕಂಥ ಅನಾಲಿಸಿಸ್ ಡಾಟಾ ಇದು. ಓಕೆ, ನಾನ್ ನಿಮ್ಗೆ ಇಲ್ಲಿ 11ರ ನಂತರ ಹಿಂದ್ಗಡೆ ಇರ್ತಕ್ಕಂಥ ಡಾಟಾನ ಇಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಈ ಟೇಬಲ್ ನಿಮ್ಗೆ ಏನ್ ತೋರಿಸ್ತಾ ಇದೆ ಅಂದ್ರೆ 2011ರ ನಂತರ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಅನ್ನ ತೋರಿಸ್ತಾ ಇದೆ. 2011ರ ನಂತರ ಏನಾಗಿದೆ ಅಂತಂತಂದ್ರೆ ಹತ್ತತ್ರ 1% ಉಡುಪಿಗಿಂತನೂ ಕೂಡ ದಕ್ಷಿಣ ಕನ್ನಡ ಇಂಪ್ರೂವೈಸ್ ಆಗಿದೆ. ಈಗ ನೆಕ್ಸ್ಟ್ ಬಂದ್ರೆ ನಮ್ಗೆ, ಹಂಗಾಗಿ ಬೆಂಗಳೂರು ಸಿಟಿ ನೀವು ನೋಡ್ಬೋದು, ಇದು ಕೂಡ ಅಷ್ಟೇ 87% ಇದೆ. ಅಂದ್ರೆ ಅಲ್ಲಿರ್ತಕ್ಕಂಥ ಟೋಟಲ್ ಪಾಪ್ಯುಲೇಷನ್ಗೆ ಟೋಟಲ್ ಲಿಟ್ರಸಿ ತಗೊಂಡಾಗ ಯಾವುದು ಹೈಯೆಸ್ಟ್ ಬರ್ತದೆ ಅನ್ನೋದರ ಅನಾಲಿಸಿಸ್. ಟೋಟಲ್ ಕರ್ನಾಟಕ ಅಲ್ಲ ಇದು, ಆ ಜನವಸತಿಯ ವಲಯದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಆಧಾರದ ಮೇಲೆ ಅನಾಲಿಸಿಸ್ ಹೇಳ್ತಾನೆ.
ದೆನ್ ಉಡುಪಿ ನೀವು ನೋಡಬಹುದು ಇದು ಕೂಡ ಅಷ್ಟೇ 86% ಅಷ್ಟು ದೆನ್ ಉತ್ತರ ಕನ್ನಡದ ಭಾಗ ನೋಡಿದ್ರೆ 84% ಇದರ ಅನಾಲಿಸಿಸ್ ಹೇಗಿರುತ್ತದೆ ಇದು ಅಂತಂದ್ರೆ ಅಲ್ಲಿ ಇರತಕ್ಕಂತ ಪಾಪ್ಯುಲೇಷನ್ಸ್ ಮತ್ತು ಲಿಟರಟಿ ಪ್ರಮಾಣದ ದಟ್ ಮೈಗ್ರೇಷನ್ಸ್ ಕೂಡ ಅದರ ಆಧಾರವಾಗಿ ಇಟ್ಕೊಂಡು ಇದನ್ನ ಮಾಡಲಾಗುತ್ತೆ ಹಾಗಾಗಿ ಇದು ನೀವು ಇನ್ನ 2021 ರ ಅನಾಲಿಸಿಸ್ ಬಂದ್ರೆ ಈ ಅಂಶಗಳು ನಿಮಗೆ ಅಲ್ಲಿ ಮುಖ್ಯವಾಗಿ ಕಾಣ ಸಿಗ್ತವೆ ಓಕೆ ಒಂದು ಜರೂರ್ ವೆಬ್ಸೈಟ್ಸ್ ಇದನ್ನ ಕೊಟ್ಟಿದೆ ಬಟ್ ಅದು ಸೆಂಟ್ರಲ್ ಗವರ್ನಮೆಂಟ್ ಅಥಾರಿಟಿ ಬಿಟ್ ಮೇಲೆ ನಾವು ಇದನ್ನ ಪರ್ಫೆಕ್ಟ್ ಅಂತ ಅನ್ನೋದು ಬಟ್ ನಿಮ್ಗೆ ಅದು ನೆನಪಿರಲಿ ಅನ್ನೋ ಕಾರಣಕ್ಕಾಗಿ ಬಿಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬರೋಣ ಸ್ನೇಹಿತರ ಸಾಕ್ಷರತೆ ಪ್ರಮಾಣದ ಬರ್ಣ ಭಾರತದಲ್ಲಿ 74.04% ಅಷ್ಟು ಇದೆ ಪುರುಷರು 82% ಇದ್ದಾರೆ ಮಹಿಳೆಯರು 65% ಕೂಡ ಇದ್ದಾರೆ ಸೊ ಟಾಪ್ ಫೋರ್ ಸ್ಟೇಟ್ ಗಳನ್ನ ನೋಡೋದಾದ್ರೆ ಕೇರಳ ಮಿಜೋರಾಂ ಗೋವಾ ತ್ರಿಪುರ ಇವು ನಾಲ್ಕು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳು ನೆಕ್ಸ್ಟ್ 2021 ರ ವರದಿ ಬಂದ್ರೆ ಕೇರಳಕ್ಕಿಂತ ಮಿಜೋರಾಂ ಮುನ್ನಡೆಯನ್ನ ಸಾಧಿಸುತ್ತೆ ಅಂತ ಹೇಳಿ ಕೂಡ ಅನಾಲಿಸಿಸ್ ಹೇಳ್ತಾ ಇದೆ ಹಾಗಾಗಿ ಕೇರಳ ಮಿಜೋರಾಂ ಗೋವಾ ತ್ರಿಪುರ ಈ ಕಡೆ ಅತಿ ಲೋಯೆಸ್ಟ್ ಗೆ ಬಂದ್ರೆ ನಾವು ಬಿಹಾರ ಅರುಣಾಚಲ ಪ್ರದೇಶ ರಾಜಸ್ಥಾನ್ ಜಾರ್ಖಂಡ್ ಕೂಡ ಇದೆ ಓಕೆ ಇನ್ನು ನಮ್ಮಲ್ಲಿ ಲಕ್ಷದ್ವೀಪ ಅತ್ಯಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥದ್ದು ಲಕ್ಷದ್ವೀಪ ಡಿಯು ಡಾಮನ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲೆಂಡ್ಸ್ ಅಂಡ್ ದೆಹಲಿ ಇವು ನಾಲ್ಕು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು ಇದಿಷ್ಟು ನಿಮ್ಗೆ ಒಂದು ಡಾಟಾನ ನೀವು ನೋಡ್ಕೊಳ್ಬೇಕಾಗುತ್ತೆ ಸೊ 5ನೇ ಪ್ರಶ್ನೆ ನೋಡೋಣ ಈ ಕೆಳಗೆ ನಮೂದಿಸಿದ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಕಬ್ಬನ್ನ ಬೆಳೆಯುತ್ತಾರೆ ಅಂತಿದೆ ಮಂಡ್ಯ ಬೆಳಗಾವಿ ಬೀದರ್ ಮತ್ತೆ ಎಲ್ಲಾ ಜಿಲ್ಲೆಗಳು ಅಂತಿದೆ ಸ್ನೇಹಿತರ ನೆನ್ಪಿಡ್ಕೊಳ್ಳಿ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಕಬ್ಬನ್ನ ಹೆಚ್ಚಾಗಿ ಬೆಳೀತಾರೆ ಅಂದ್ರೆ ಇದಿಷ್ಟು ಜಿಲ್ಲೆಗಳಲ್ಲೂ ಕೂಡ ಕಬ್ಬನ್ನ ಅತಿ ಹೆಚ್ಚಾಗಿ ಬೆಳೀತಾ ಇರ್ತಾರೆ ನೆನ್ಪಿಡ್ಕೊಳ್ಳಿ ಕಬ್ಬಿನ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಕರ್ನಾಟಕ ಜಿಯೋಗ್ರಫಿಗೆ ನೀವು ನಮ್ಮ 9th standard ಜಿಯೋಗ್ರಫಿಯನ್ನ ಮೊದಲು ಬೇಸಿಕ್ ಆಗಿ ಓದ್ಕೊಳ್ಳಿ ನಾನು ಯಾವಾಗಲೂ ನಿಮ್ಗೆ ಹೇಳೋದು ಬೇಸಿಕ್ ಕರೆಕ್ಟ್ ಆಗಿ ಓದ್ಕೊಳ್ಳಿ ಆನಂತರ ನೀವೇನ್ ಮಾಡ್ಬೋದು ತುಂಬಾ ಚೆನ್ನಾಗಿ ಓದ್ಕೊಳ್ತಾ ಹೋಗ್ಬೋದು ಓಕೆ ಕರ್ನಾಟಕ ಕಬ್ಬು ಉತ್ಪಾದನೆಯಲ್ಲಿ ಭಾರತದಲ್ಲಿ 4ನೇ ಸ್ಥಾನದಲ್ಲಿದೆ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಮತ್ತು ಕಬ್ಬು ಒಂದು ಉಷ್ಣವಲಯ ಬೆಳೆ ಇದು ಓಕೆ ಅದಕ್ಕಾಗಿ ನಿಮ್ಗೆ ಹೇಳ್ತಾನೆ ಅವನು ಕಬ್ಬು ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಇಳುವರಿಯನ್ನ ಕೊಡ್ತದೆ ಈ ಸೆಂಟೆನ್ಸ್ ಕರೆಕ್ಟ್ ಅನ್ನು ನೆನ್ಪಿಟ್ಕೊಳ್ಳಿ ಉತ್ತರ ಭಾರತಕ್ಕಿಂತ ಕಬ್ಬಿನ ಇಳುವರಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಬರುತ್ತೆ ಕಾರಣ ಏನು ಅಂತಂದ್ರೆ ಇದು ಉಷ್ಣವಲಯದ ಬೆಳೆ ಆಗಿರೋದ್ರಿಂದ ದಕ್ಷಿಣ ಭಾರತದಲ್ಲಿ ಹೆವಿ ಟೆಂಪರೇಚರ್ ಅದಕ್ಕೆ ಬೇಕು 25 ಡಿಗ್ರಿ ಸೆಲ್ಸಿಯಸ್ ನ ಆಸುಪಾಸಲ್ಲಿ ಉಷ್ಣಾಂಶ ಬೇಕಾಗೋದ್ರಿಂದ ಉತ್ತರ ಭಾರತದಲ್ಲಿ ಚಳಿಗಾಲದಲ್ಲಿ ಮಂಜು ಕವಿದ ವಾತಾವರಣ ಉಂಟಾಗ ಅಲ್ಲಿ ಕಬ್ಬಿನ ಇಳುವರಿ ಹೆಚ್ಚಾಗಿ ಬರಲ್ಲ ಇಳುವರಿ ಹೆಚ್ಚಾಗಿ ಬರೋದು ದಕ್ಷಿಣ ಭಾರತದಲ್ಲಿ ಕಾರಣ ಟೆಂಪರೇಚರ್ ವೆರಿ ಮುಖ್ಯ ಆಮೇಲೆ ಮಣ್ಣು ಗಿಣ್ಣಿನೆಲ್ಲ ವಿಚಾರ ಹೇಳ್ತೀವಿ ಮತ್ತೆ ಅಧಿಕ ಉಷ್ಣಾಂಶವು ಬೇಕು ಅಧಿಕ ಮಳೆ ಆಗ್ತಕ್ಕಂಥದ್ದು ಬೇಕು ನೀರಾವರಿ ಪೂರೈಕೆ ಇರತಕ್ಕಂಥ ಪ್ರದೇಶಗಳಲ್ಲಿ ಕೂಡ ಉತ್ತಮವಾಗಿ ಬೆಳೆಯುತ್ತೆ ಮತ್ತೆ ಅದಕ್ಕೆ ಮರಳು ಮಿಶ್ರಿತವಾದಂತಹ ಮೆಕ್ಕಲು ಮಣ್ಣು ಕೆಂಪು ಮಣ್ಣು ಈ ಎರಡು ಮಣ್ಣಲ್ಲಿ ಅತ್ಯಂತ ಉತ್ತಮವಾದಂತಹ ಇಳುವರಿಯನ್ನ ಕೊಡುತ್ತದೆ ಸೊ ಬಹಳ ಜನರಿಗೆ ಒಂದು ಕನ್ಫ್ಯೂಷನ್ಸ್ ಕೂಡ ಇದೆ ಇಳುವರಿಯ ವಿಚಾರದಲ್ಲಿ ಅಂತ ಬಂದ್ರೆ ಮರಳು ಮಿಶ್ರಿತವಾದಂತಹ ಮೆಕ್ಕಲು ಮಣ್ಣು ಹಂಗಾಗಿನೇ ಗೋರಖ್ಪುರ ಡಿಸ್ಟ್ರಿಕ್ಟ್ಸ್ ಹೈಯೆಸ್ಟ್ ನಮ್ಮಲ್ಲಿ ಬೆಳೀತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಕೆಂಪು ಮಣ್ಣು ಕೂಡ ಅಷ್ಟೇ ಮಂಡ್ಯ ಭಾಗದಲ್ಲಿ ಅತಿ ಹೆಚ್ಚು ಕೂಡ ಬೆಳೀತಕ್ಕಂಥದ್ದು ಇದೇ ಉದ್ದೇಶಕ್ಕಾಗಿ ಓಕೆ ಕಬ್ಬನ್ನ ಕಟಾವು ಮಾಡಿದ ಕೂಡಲೇ ಕಾರ್ಖಾನೆಗೆ ಸಾಗಿಸಕ್ಕೆ ಉತ್ತಮವಾದಂತ ಸಾರಿಗೆ ವ್ಯವಸ್ಥೆ ಬೇಕು ಇದಿರ್ಲಿ ನೆಕ್ಸ್ಟ್ ನಮ್ಗೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳೋದು ಕಬ್ಬುವಿನ ಒಂದು ವೈಜ್ಞಾನಿಕ ಹೆಸರ ಏನು ಅಂತೇಳಿ ಸಕ್ಯಾರಂ ಅಫಿಸಿನೇರಂ ಅಂತ ಕೂಡ ಕರಿತೀವಿ ಇದು ನಮ್ಗೆ ನೆಕ್ಸ್ಟ್ ಇದು ಒಂದು ಬಹುವಾರ್ಷಿಕ ಬೆಳೆ ಅಂತಾನು ಕೂಡ ಇದನ್ನು ನಾವು ಕರಿತೀವಿ ಇನ್ನು ಕಬ್ಬು ಬೆಳೆಯೋದ್ರಲ್ಲಿ ಫಸ್ಟ್ ಯಾವುದು ಅಂತಂದ್ರೆ ಬೆಳಗಾವಿ ಜಿಲ್ಲೆ ಅತ್ಯಂತ ಹೆಚ್ಚು ಕಬ್ಬನ್ನ ಬೆಳೆಯುತ್ತೆ ಇದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಲಿ ಓಕೆ ಎರಡನೇ ಸ್ಥಾನದಲ್ಲಿ ಬಂದ್ರೆ ಬಾಗಲಕೋಟೆ ಮಿಸ್ ಮಾಡ್ಕೋಬೇಡಿ ಒಂದು ಬೆಳಗಾವಿ ಎರಡನೇದು ಬಾಗಲಕೋಟೆ ಬಾಗಲಕೋಟೆ ಆದ್ಮೇಲೆ 3 ಮಂಡ್ಯ 4 ಮೈಸೂರು ಇದು ಕರೆಕ್ಟ್ ಆಗಿ ನೆನಪಿಡಿಗಳಿ ಬೆಳಗಾವಿ ಬಾಗಲಕೋಟೆ ಮಂಡ್ಯ ಮೈಸೂರು ಈ 4 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕಬ್ಬನ್ನ ಕೂಡ ನಮ್ಮಲ್ಲಿ ಬೆಳೀತಾರೆ ಟಾಪ್ ರ್ಯಾಂಕಿಂಗ್ ಅಲ್ಲಿ ಹಂಗಾಗಿ ಕಬ್ಬು ಬೆಳೆಯೋದ್ರಲ್ಲಿ ಮಂಡ್ಯ ಬಹಳ ಹಳೆ ಕಾಲದಿಂದ ತುಂಬಾ ಹೆಸರುವಾಸಿಯಾಗಿದೆ ಅಂತ ಕೂಡ ಕರಿತೀವಿ ಹಂಗಾಗಿ ಮಂಡ್ಯದ ಹೆಸರನ್ನು ಕೂಡ ಹೇಳ್ತಾರೆ ಸೊ ಕ್ವಶನ್ ನಂಬರ್ 6 ಇದೆ ಜಲಪಾತಗಳು ದೆನ್ ನದಿಗಳು ಹೊಂದಿಸಿ ಬರಿಬೇಕು ಜೋಗ ಜಲಪಾತ ಗಗನ ಚುಕ್ಕಿ ಗೋಕಾಕ ಮಾಗೋಡು ಜಲಪಾತ ಕಾವೇರಿ ಬೆಡತಿ ಶರಾವತಿ ಗಡಪ್ರಭಾ ಓಕೆ ಸ್ನೇಹಿತರ ನೆನಪಿರಲಿ ಈ ಪ್ರಶ್ನೆಗೆ ನೀವು ನೋಡೋದಾದ್ರೆ ಮೋಸ್ಟ್ಲಿ ಆಫ್ ಆಲ್ ಡಿ ಸರಿಯಾಗತ್ತಾ ಅಂತ ಹೇಳಿ ನಾವು ಚೆಕ್ ಮಾಡೋಣ ಈಗ ಓಕೆ ಡಿ ಸರಿಯಾಗತ್ತಾ ಅಂತ ಇದು ಡಿ ನೋಡಿ ಜೋಗ ಜಲಪಾತ ಅಂತೂ ಪಕ್ಕ ಗೊತ್ತಿದೆ ನಿಮ್ಗೆ ಇದು ಶರಾವತಿ ಶರಾವತಿ ನದಿಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದೇ ಜೋಗ ಜಲಪಾತ
ಹೌದಾ. ನೆಕ್ಸ್ಟ್ ನೋಡಿ, ಗಗನಚುಕ್ಕಿ ಅಂತ ಕೂಡ ಬರ್ತಲ್ಲ, ಗಗನಚುಕ್ಕಿ ಭರಚುಕ್ಕಿ ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಶೇರ್ ಆಗಿರ್ತಕ್ಕಂಥದ್ದು, ಕಾವೇರಿ ನದಿಯಿಂದ ನಿರ್ಮಾಣವಾಗಿರೋದು, ಇದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ದೆನ್ ಗೋಕಾಕ್ ಜಲಪಾತ ನಿಮ್ಗೆ ಗೊತ್ತಿದೆ, ಘಟಪ್ರಭಾ ನದಿಯಿಂದ ಗೋಕಾಕ್ ಜಲಪಾತ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೆನ್ ಮಾಗೋಡು ಇದು ನಿಮ್ಗೆ ಗೊತ್ತಿದೆ, ಬೆಡ್ತಿ ಅಂತ ಕೂಡ ಕರಿತೀವಿ. ಎಕ್ಸಾಮ್ಸ್ ಅಲ್ಲಿ ಕೇಳಬಹುದಾದಂತಹ ಕರ್ನಾಟಕದ ವಾಟರ್ ಫಾಲ್ಸ್ ಗಳ ಬಗ್ಗೆ ಒಂದು ಲಿಸ್ಟ್ ಕೊಡ್ತೀನಿ ಸ್ನೇಹಿತರ, ಇದನ್ನ ಚೆನ್ನಾಗಿ ನೀವು ನೆನಪಿಟ್ಕೊಳ್ಳಿ, ಪ್ರತಿ ಬಾರಿ ಎಕ್ಸಾಮ್ಸ್ ಅಲ್ಲಿ ಇದನ್ನ ಗೆಲ್ಲೋದಕ್ಕೆ ನಿಮ್ಗೆ ಅವಕಾಶ ಆಗತ್ತೆ. ಓಕೆ, ಸೊ ಒಂದು ಗಗನಚುಕ್ಕಿ ಭರಚುಕ್ಕಿ ಇದೇನೆ, ಕಾವೇರಿ ನದಿಯಿಂದ ನಿರ್ಮಾಣವಾಗಿರುತ್ತೆ, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳ ಬಾರ್ಡರ್ ಅಲ್ಲಿ ಈ ನದಿಗಳು, ಈ ಎರಡು ಜಲಪಾತಗಳು ನಿರ್ಮಾಣ ಆಗಿರೋದು. ದೆನ್ ಲಾಲ್ಗುಳಿ ಅಂತ ಕೂಡ ಕರಿತೀವಿ, ಇದು ಕಾಳಿ ನದಿಯಿಂದ ಉತ್ತರ ಕನ್ನಡದಲ್ಲಿ ಲಾಲ್ಗುಳಿನೂ ಬರುತ್ತೆ, ಇನ್ನೊಂದು ಸಾತೋಡಿ ಅಂತ ಕೂಡ ಬರುತ್ತೆ. ಈ ಎರಡು ಫಾಲ್ಸ್ ಗಳು ನಿರ್ಮಾಣ ಆಗಿರೋದು ಕಾಳಿ ನದಿಯಿಂದ ಉತ್ತರ ಕನ್ನಡ ಅಥವಾ ಕಾರವಾರ ಜಿಲ್ಲೆನಲ್ಲಿ ಅಂತ. ದೆನ್ ಶಿವಗಂಗೆ ಫಾಲ್ಸ್ ಸೊಂಡಾ ನದಿಯಿಂದ, ನೆನ್ಪಿಡ್ಕೊಳ್ಳಿ ಉತ್ತರ ಕನ್ನಡದಲ್ಲಿ ಬರುತ್ತೆ, ಶಿವಗಂಗೆ ನದಿಯಿಂದ ಸೊಂಡಾ ಫಾಲ್ಸ್. ಅಬ್ಬೆ ಫಾಲ್ಸ್ ಬಗ್ಗೆ ಕೂಡ ಹೇಳ್ತಾನೆ ಇದ್ದೀನಿ, ಇದನ್ನ ಕಾವೇರಿ ನದಿಗೆ ಕೊಡಗಿನಲ್ಲಿ ಉಂಟಾಗತ್ತೆ ಅಬ್ಬೆ ಫಾಲ್ಸ್. ಇದಕ್ಕೆ ನೀವು ಹೆಬ್ಬೆ ಅಂತ ಮಾಡ್ಕಂಡ್ರೆ, ಹೆಬ್ಬೆ ಫಾಲ್ಸ್ ಅಂತ ಮಾಡ್ಕಂಡ್ರೆ ಅದು ಚಿಕ್ಕಮಂಗಳೂರಲ್ಲಿ ಬರುತ್ತೆ, ತುಂಗಾ ನದಿಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಹೆಬ್ಬೆ ಫಾಲ್ಸ್ ಎಲ್ಲಿ ಬರುತ್ತದು, ಚಿಕ್ಕಮಂಗಳೂರಿನಲ್ಲಿ ಕೂಡ ಬರುತ್ತೆ. ನೆಕ್ಸ್ಟ್ ಚುಂಚನಕಟ್ಟೆ ಫಾಲ್ಸ್ ಕೂಡ ಎಕ್ಸಾಮ್ಸ್ ಅಲ್ಲಿ ಬಹಳ ಒಂದ್ಸಾರಿ ಕೇಳ್ಬಿಟ್ಟಿದ್ದಾರೆ ಇದನ್ನ. ಚುಂಚನಕಟ್ಟೆ ಫಾಲ್ಸ್ ನೆನ್ಪಿಟ್ಕೊಳ್ಳಿ, ಕಾವೇರಿ ಇದು ಮೈಸೂರಿಗೆ ಸಂಬಂಧ ಪಡುವಂಥದ್ದು. ನೆಕ್ಸ್ಟ್ ಗೊಡಚಿನ್ ಮಲಕ್ಕಿ ಫಾಲ್ಸ್ ಅಂತೇಳಿ ಮಾರ್ಕಂಡೇಯ ನದಿ, ಇದು ಘಟಪ್ರಭಾ ನದಿಯ ಟ್ರೈಬ್ಯೂಟರೀಸ್ ಅಂದ್ರೆ ಉಪನದಿ ಆಗಿದೆ, ಅದು ಕೂಡ ಬೆಳಗಾವಿನಲ್ಲಿ ನಮ್ಗೆ ಕಂಡು ಬರ್ತದೆ, ವೆರಿ ಇಂಪಾರ್ಟೆಂಟ್. ಓಕೆ, ಗೊಡಚಿನ್ ಮಲಕ್ಕಿ ಫಾಲ್ಸ್ ಅಂತ ಕರಿತೀವಿ, ಮಾರ್ಕಂಡೇಯ ನದಿಯಿಂದ ನಿರ್ಮಾಣವಾಗಿದೆ. ಮಾರ್ಕಂಡೇಯ ಇದು ಘಟಪ್ರಭಾ ನದಿಗೆ ಹರಿತಕ್ಕಂತಹ ಒಂದು ಉಪನದಿ, ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರಲಿ. ಇದೇ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿರೋದು, ಗೋಕಾಕ್ ಫಾಲ್ಸ್ ಬರ್ತಕ್ಕಂಥದ್ದು ಘಟಪ್ರಭಾ ನದಿಗೆ, ಹೆಬ್ಬೆ ಫಾಲ್ಸ್ ಈಗ ಹೇಳದ್ನಲ್ಲ ಕೆಮ್ಮಣ್ಗುಂಡಿ, ಇದೇ ಚಿಕ್ಕಮಂಗಳೂರಿನ ಪ್ರಾಂತ್ಯ. ಇರ್ಪು ಫಾಲ್ಸ್ ನೆನ್ಪಿಟ್ಕೊಳ್ಳಿ, ಇದು ಲಕ್ಷ್ಮಣ ತೀರ್ಥ ನದಿಗೆ ಹರಿದಿರ್ತಕ್ಕಂಥದ್ದು, ವಿರಾಜಪೇಟೆ ಕೊಡಗುನಲ್ಲಿ ಬರುತ್ತೆ. ಓಕೆ, ವಿರಾಜಪೇಟೆ ಕೊಡಗುನಲ್ಲಿ ಇರ್ಪು ಫಾಲ್ಸ್ ಅಂತ ಕೂಡ ಬರುತ್ತೆ, ಲಕ್ಷ್ಮಣ ತೀರ್ಥ ನದಿ ಕಾವೇರಿಯ ಉಪನದಿ ಕೂಡ ಹೌದು. ನೆಕ್ಸ್ಟ್ ಗೇರು ಸೊಪ್ಪೆ ಅಥವಾ ಜೋಗ ಫಾಲ್ಸ್ ಶರಾವತಿ ನದಿಗೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಉಂಚಳ್ಳಿ ಫಾಲ್ಸ್ ಕೂಡ ನೆನಪಿರಲಿ, ಅಘನಾಶಿನಿ ಉತ್ತರ ಕನ್ನಡದಲ್ಲಿ ಹರಿತಕ್ಕಂಥದ್ದು. ಸೊ ಈ ಒಂದು ಉಂಚಳ್ಳಿ ಫಾಲ್ಸ್ಗೆ ಇನ್ನೂ ಕೆಲವು ಹೆಸರುಗಳಿದ್ದಾವೆ, ಕೆಪ್ಪ ಜೋಗ ಅಂತ ಕೂಡ ಕರೀತಾರೆ, ಅಂದ್ರೆ ಸೌಂಡ್ಲೆಸ್ ಆಗಿ ಮಾಡ್ತಕ್ಕಂಥದ್ದು ಅಂತ. ನೆಕ್ಸ್ಟ್ ಇದನ್ನ ಬ್ರಿಟಿಷ್ ಅಧಿಕಾರಿ ಲುಷಿಂಗ್ಟನ್ ಇದನ್ನ ಕಂಡಿಡ್ದ ಅನ್ನೋ ಕಾರಣಕ್ಕಾಗಿ ಇದನ್ನ ಲುಷಿಂಗ್ಟನ್ ಫಾಲ್ಸ್ ಅಂತಾನು ಕೂಡ ಕರೀತಾರೆ. ಯಾವುದೋ ಉತ್ತರ ಕನ್ನಡ ಮಾಗೋಡ್ ಫಾಲ್ಸ್ ನೋಡಿ, ಪ್ರತಿ ಸಾರಿ ಎಕ್ಸಾಮಿಗೆ ಕೇಳ್ತಾನೆ, ಬೆಡ್ತಿ ನದಿ ಉತ್ತರ ಕನ್ನಡ ಡಿಸ್ಟಿಕ್ಸ್ ಅಲ್ಲಿ ಕೂಡ ಹರಿತಕ್ಕಂಥದ್ದು, ಇದು ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಮಾಣಿಕ್ಯಧಾರ, ಇದು ಕೂಡ ಅಷ್ಟೇ ಕೆಮ್ಮಣ್ಗುಂಡಿ ಚೆನ್ನ ಒಂದು ಚಿಕ್ಕಮಂಗ್ಳೂರಲ್ಲಿ ಬರುತ್ತೆ. ಆಮೇಲೆ ಶಿವನ ಸಮುದ್ರ ಫಾಲ್ಸ್ ಇದು ಕೂಡ ಕಾವೇರಿ ನದಿಯಿಂದ, ದೆನ್ ಸಾತೋಡಿ ಆಗ್ಲೇ ಹೇಳಿದೆ ಕಾಳಿ ನದಿಯಿಂದ ನಿರ್ಮಾಣಗೊಂಡಿರತಕ್ಕಂಥದ್ದು, ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೆನಪಿರ್ಲಿ. ವರಪೋಹಾ ನದಿ ಬೆಳಗಾವಿ ಬಾರ್ಡರ್ ಅಲ್ಲಿ ಬರ್ತಕ್ಕಂಥದ್ದು, ಮಾಂಡೋವಿ ನದಿಯಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಮಾಂಡೋವಿಗೆ ಇನ್ನೊಂದು ಹೆಸರೇನೋ ಮಹದಾಯಿ ಅಂತ ಕೂಡ ಕರಿತೀವಿ, ಮಹದಾಯಿ ನದಿ. ನೆಕ್ಸ್ಟ್ ಸೋಗಲ್ ಫಾಲ್ಸ್ ನೆನ್ಪಿಟ್ಕೊಳ್ಳಿ, ಇದು ಬೈಲಹೊಂಗಲದಲ್ಲಿ ಬೆಳಗಾಂ ಸಮೀಪ ಬೈಲಹೊಂಗಲದ ಸೋಗಲ್ ಫಾಲ್ಸ್ ಕೂಡ ಬರ್ತದೆ. ದೆನ್ ನಮ್ಗೆ ಚುಂಚಿ ಫಾಲ್ಸ್ ಅಂತ ಕರಿತೀವಿ, ಅರ್ಕಾವತಿ ನದಿಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು, ಇದು ನಮ್ಮ ಮೈಸೂರಿನ ಭಾಗದಲ್ಲಿ ಬರ್ತದೆ. ದೆನ್ ಕಲಹಟ್ಟಿ ಫಾಲ್ಸ್ ಇದು ಕೆಮ್ಮಣ್ಗುಂಡಿ ಚಿಕ್ಕಮಂಗ್ಳೂರು. ದೆನ್ ಕುಂಚಿಕಲ್ ಫಾಲ್ಸ್ ಇದು ವರಾಹಿ ನದಿಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು, ಹೊಸನಗರ ತಾಲೂಕು ಮಾಸ್ತಿಕಟ್ಟೆ ಸಮೀಪ ಶಿವಮೊಗ್ಗ ಜಿಲ್ಲೆನಲ್ಲಿ ಬರ್ತದೆ. ವರಾಹಿ ಫಾಲ್ಸ್ ಕುಂಚಿಕಲ್ ಫಾಲ್ಸ್ ಇದು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಇಷ್ಟು ಫಾಲ್ಸ್ ಗಳನ್ನ ನೀವು ನೆನಪಿಟ್ಕೊಳ್ಬೇಕು. ಕ್ವಶನ್ ನಂಬರ್ 7 ಏನಿಡತ್ತೆ ನೋಡೋಣ, ಈ ಕೆಳಗಿನವಳಲ್ಲಿ ಯಾವುದು ಮುಂಗಾರು ಬೆಳೆ ಅಲ್ಲ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂತಂದ್ರೆ ನಿಮ್ಗೆ ಈ ಬಾರ್ಲಿ ಬರುತ್ತೆ ನೋಡಿ, ಬಾರ್ಲಿ ಕೂಡ. ಓಕೆ, ಈ ಬಾರ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ರಾಪ್ ಇದು. ಈ ಕ್ರಾಪ್ ಅನ್ನ ನಮ್ಮಲ್ಲಿ ಮುಂಗಾರು ಬೆಳೆನಲ್ಲಿ ಬೆಳೆಯಲಿಲ್ಲ. ಕಾರಣ ಅಂತಂದ್ರೆ ಇದು ಬೆಳೀತಕ್ಕಂಥದ್ದು ನಾರ್ತ್ ಇಂಡಿಯನ್ ಪಾರ್ಟ್ ಅಲ್ಲಿ ಬೆಳೀತಾರೆ, ನಾರ್ತ್ ಇಂಡಿಯನ್ ಪಾರ್ಟ್ ಪಂಜಾಬ್ ಹರಿಯಾಣ ಭಾಗದಲ್ಲಿ ಬೆಳೀತಕ್ಕಂಥದ್ದು. ಇದು ಬಾರ್ಲಿ ಜೊತೆಗೆ ನಾವು ಬೆಳೀತಕ್ಕಂಥದ್ದು ಗೋಧಿ, ಇವು ಮುಂಗಾರು ಬೆಳೆ ಅಲ್ಲ. ಇವು ಇನ್ನು ಉಳಿದೋವೆಲ್ಲ ಇದಾವಲ್ಲ, ಜೋಳ, ಬಾಜ್ರ ಮತ್ತೆ ರಾಗಿ, ನವಣೆ ಅಂತ ಏನ್ ಕರಿತೀವಿ, ನವಣೆ, ಉದ್ದಲು ಮತ್ತೆ ಸಾಮೆ, ಇವೆಲ್ಲವೂ ಕೂಡ ನಮ್ಮಲ್ಲಿ ಮುಂಗಾರು ಮಳೆನಲ್ಲಿ ಬೆಳೀತಕ್ಕಂಥ ಬೆಳೆಗಳು.
ಹಿಂಗಾರುನಲ್ಲಿ ಬೆಳೀತಕ್ಕಂಥದ್ದು ಬಾರ್ಲಿ ಗೋಧಿ ಇವು. ನೆಕ್ಸ್ಟ್ ನಮ್ಗೆ ಝೈಡ್ ಫಾರ್ಮಿಂಗ್ ಅಂತ ಕೂಡ ಕರಿತೀವಿ, ನೆನ್ಪಿಡಿಗಳೇ. ಓಕೆ, ಒಂದು ಮುಂಗಾರು ಮಳೆ, ಇನ್ನೊಂದು ಹಿಂಗಾರು ಮಳೆ, ಆಮೇಲೆ ಮಧ್ಯದಲ್ಲಿ ಇದಕ್ಕೆ ಟ್ರಾನ್ಸಾಕ್ಷನ್ಸ್ ಕೊಡ್ತಕ್ಕಂಥದ್ದು ಝೈಡ್ ಫಾರ್ಮಿಂಗ್ ಅಂತ. ಝೈಡ್ ಫಾರ್ಮಿಂಗ್ ಅಲ್ಲಿ ನಿಮಗೆ ಗೊತ್ತಿದೆ, ಇದು ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕನು ಬೆಳೀತಕ್ಕಂಥದ್ದು, ಹಿಂಗಾರು ಮುಂಗಾರಿಗೆ ಲಿಂಕ್ ಮಾಡ್ತಕ್ಕಂಥದ್ದು ಇದು. ಸೊ ಆ ಸಂದರ್ಭದಲ್ಲಿ ವಾಟರ್ ಮೆಲನ್ನು, ಮಸ್ಕ್ ಮೆಲನ್ನು, ಈ ತರದ ಕೆಲವೊಂದು ಬೆಳೆಗಳನ್ನ ಬೆಳೀತಕ್ಕಂಥದ್ದು ನಮ್ಗೆ ಯಾವುದು ಇದರಲ್ಲಿ ಕೂಡ ತಿಳ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಬೇಡ, ಕ್ವಶನ್ ನಂಬರ್ 8, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್. ಇವುಗಳಲ್ಲಿ ಯಾವುದು ವಾಣಿಜ್ಯ ಬೆಳೆ ಅಲ್ಲ ಅಂತ ಕೇಳಿದ್ದಾನೆ. ಸ್ನೇಹಿತರ ಈ ಪ್ರಶ್ನೆ ನೀವು ನೋಡ್ಬೋದು, ಜೋಳ ಇದೆಯಲ್ಲ ಇದು ವಾಣಿಜ್ಯ ಬೆಳೆ ಅಲ್ಲ, ಇದು ವಾಣಿಜ್ಯ ಬೆಳೆ ಅಲ್ಲ. ಓಕೆ, ಇನ್ನು ಉಳಿದವೆಲ್ಲವೂ ಕೂಡ ವಾಣಿಜ್ಯ ಬೆಳೆ. ನೆನಪಿಡ್ಗಳಿ, ನಾನು ಹಿಂದೆ ಕೂಡ ನಿಮ್ಗೆ ಹೇಳಿದ್ದೆ, ವಾಣಿಜ್ಯ ಬೆಳೆ ಅಂತ ಅಂದ್ರೆ ಮಾರಾಟದ ಉದ್ದೇಶಕ್ಕಾಗಿನೇ ಬೆಳಿಬೇಕು. ಫಸ್ಟ್, ಇದು ಫಸ್ಟ್ ಕಂಡೀಷನ್ಸ್, ಮಾರಾಟ ಉದ್ದೇಶಕ್ಕಾಗಿ ಬೆಳಿಬೇಕು. ಸ್ವಲ್ಪ ವಿಶಾಲವಾಗಿ ಕ್ಷೇತ್ರದಲ್ಲಿ ಇದನ್ನ ಬೆಳಿಬೇಕು, ಎರಡನೇದು. ಮೂರನೇದು, ಇದು ಒಂದು ವರ್ಷದ ಅವಧಿಯನ್ನ ಹೊಂದಿರಬೇಕು, 1 ಇಯರ್ ಕ್ರಾಪ್ ಆಗಿರ್ಬೇಕು. ಇದು ಮೂರು ಸಿಂಪ್ಟಮ್ಸ್ ಕೂಡ ನಾವು ಹೇಳ್ತೀವಿ. ಹಂಗಾಗಿ ಕಬ್ಬು ಬಹುವಾರ್ಷಿಕ ಅಂದ್ರೆ ಒಂದು ವರ್ಷದ ಬೆಳೆ, ಇದು ಸೆಣಬು ಕೂಡ ಅಷ್ಟೇನೆ. ಹತ್ತಿ ಇದು ಅಲ್ಲ, ಆದ್ರೆ ಮಾರಾಟದ ಉದ್ದೇಶ ಮತ್ತು ವಿಶಾಲ ಕ್ಷೇತ್ರಗಳಲ್ಲಿ ಮಣ್ಣಿನ ಅನುಗುಣವಾಗಿ ಬೆಳೀತಕ್ಕಂಥದ್ದು ಮತ್ತು ಮಾರಾಟದ ಉದ್ದೇಶಕ್ಕಾಗಿನೇ ಬೆಳೆಯೋದ್ರಿಂದ ಇದನ್ನ ಕರಿತೀವಿ. ಬಟ್ ಜೋಳ ಇದು ಪ್ರಮುಖವಾಗಿ ಒಂದು ಆಹಾರ ಬೆಳೆ, ಹಂಗಾಗಿ ಇದಕ್ಕೆ ನಾವು ಅದನ್ನ ಸೇರಿಸೋದಿಲ್ಲ. ನೆಕ್ಸ್ಟ್ 9ನೇ ಪ್ರಶ್ನೆ ಇದೆ, ಸೂಪರ್ ಆಗಿದೆ ಕ್ವಶನ್ಸ್. ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ವಿಸ್ತೀರ್ಣದ ಅರಣ್ಯವನ್ನು ಹೊಂದಿರುವ ಜಿಲ್ಲೆ. ಸ್ನೇಹಿತರ ನೆನಪಿರಲಿ, ಬಹಳ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಅತ್ಯಂತ ಕಡಿಮೆ ವಿಸ್ತೀರ್ಣದ ಒಂದು ಅರಣ್ಯವನ್ನು ಹೊಂದಿರತಕ್ಕಂಥದ್ದು ವಿಜಯಪುರ ಜಿಲ್ಲೆ. ಓಕೆ, ಇದು ಕೂಡ ನೆನ್ಪಿಡ್ಲಿ. ವಿಜಯಪುರ ಜಿಲ್ಲೆ ಯಾಕೆ ಕಡಿಮೆ ಅರಣ್ಯವನ್ನ ಹೊಂದಿದೆ ಅನ್ನೋದು ನಮ್ಮ ಪ್ರಶ್ನೆ. ವೈ ಅಂತ ಯಾಕೆ ಅಂತಂದ್ರೆ, ಒಂದು ಕೃಷಿ ಅಭಿವೃದ್ಧಿಯ ಒಂದು ಉದ್ದೇಶಕ್ಕಾಗಿ ಭೂಮಿಯನ್ನ ಬಳಕೆ ಮಾಡಿರತಕ್ಕಂಥದ್ದು, ಮತ್ತು ಅತ್ಯಂತ ಹೆಚ್ಚು ನದಿ ಸೌಲಭ್ಯಗಳು ಸಿಕ್ಕಿರೋದು, ಪ್ಲಸ್ ಕಪ್ಪು ಮಣ್ಣಿನ ವಲಯಗಳು ಕ್ರಿಯೇಟ್ ಆಗಿರ್ತಕ್ಕಂಥದ್ದು, ವಾಣಿಜ್ಯಯುತವಾಗಿ ಕೃಷಿಯನ್ನ ಅವಲಂಬನೆ ಮಾಡಿಕೊಂಡಿರೋದ್ರಿಂದಾಗಿ ಇಲ್ಲಿ ಅರಣ್ಯದ ಪ್ರಮಾಣ ಏನಾಗಿದೆ, ಕಡಿಮೆ ಆಗಿದೆ. ಸೊ ಅದು ಮೈನ್ ಇಂಟೆನ್ಷನ್ಸ್. ಓಕೆ, ಹಂಗಾಗಿ ನಮ್ಗೆ ಅರಣ್ಯಗಳ ಹಂಚಿಕೆ ವಿಚಾರಕ್ಕೆ ಬಂತಂದ್ರೆ, ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದಲ್ಲಿ ದಾಖಲಾದಂತ ಅರಣ್ಯ ಪ್ರದೇಶ 43.4 ಲಕ್ಷ ಚದರ ಕಿಲೋಮೀಟರ್, ಅಂದ್ರೆ ಎಷ್ಟಾಗತ್ತೆ ಅಂದ್ರೆ 22.6 ಭಾಗ ಆಗತ್ತೆ. ಓಕೆ, ನಮ್ಮಲ್ಲಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಇದೆ. ಓಕೆ, ಎನ್ ಇ ಪಿ ಪ್ರಕಾರ ಹೋದ್ರೆ 1953 ನಲ್ಲಿ ಬಂತಲ್ಲ, ಎನ್ ಇ ಪಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ಹೇಳುತ್ತೆ, ಎವ್ರಿ ಸ್ಟೇಟ್ ತನ್ನ ವಿಸ್ತೀರ್ಣದ 33% ಅಷ್ಟು ಅರಣ್ಯವನ್ನ ಹೊಂದಬೇಕು. ಹಿಂಗೆ ಹೊಂದೋದ್ರಿಂದ ನಾವು ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದ ಫಾರೆಸ್ಟ್ ಪಾಲಿಸಿಗೆ ನಾವು ಸಮ ಆಗ್ತೀವಿ ಅಂತ. ಸೊ ಆ ನಿಟ್ಟಿನಲ್ಲಿ ಹೋದ್ರೆ 22.6 ಇದೆ. ಇನ್ನೂ ಒಂದ್ ಪ್ರಶ್ನೆ ನಿಮ್ಗೆ ಹೇಳಿದ್ದೆ ನಾನು, ಭಾರತದಲ್ಲಿ ಅರಣ್ಯದ ಪ್ರಮಾಣ ಅಂತ ಕೇಳ್ತಾರೆ ಅಂತ. ಓಕೆ, ಅರಣ್ಯದ ಪ್ರಮಾಣ ಅಂತ ಕೊಟ್ಟು ಹೆಚ್ಚಾಗುತ್ತಿದೆ ಕೊಡ್ತಾರೆ ಆಪ್ಷನ್, ಕಡಿಮೆ ಆಗುತ್ತಿದೆ ಕೊಡ್ತಾರೆ, ಸಮವಾಗಿದೆ ಅಂತಾನು ಕೂಡ ಕೊಡ್ತಾರೆ, ಯಾವುದೂ ಅಲ್ಲ ಅಂತ ಕೊಡ್ತಾರೆ. ನೆನ್ಪಿರ್ಲಿ, ಭಾರತದಲ್ಲಿ ಅರಣ್ಯ ಪ್ರಮಾಣ ಹೆಚ್ಚಾಗುತ್ತಿದೆ. ನೀವು ಯಾವುದೋ ಪ್ರೈಮರಿ ಪುಸ್ತಕದಲ್ಲೋ ಎಲ್ಲೋ ಕಾಡನ್ನು ಕಡಿದು ಕಡಿದು ನಾಶ ಮಾಡುತ್ತಿದ್ದಾನೆ ಅನ್ನೋ ಸೆಂಟೆನ್ಸ್ ನಿಮ್ ತಲೆ ಒಳಗಡೆ ಕೂತಿರುತ್ತೆ, ಹಂಗಾಗಿ ಅರಣ್ಯ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತೀರಾ? ನೋ, ಅರಣ್ಯ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹೆಚ್ಚಿಗೆ ಆಗ್ತಾ ಇದೆ, ನೆನಪಿಡ್ಕೊಳ್ಳಿ. ಸೊ 18% ಗಿದ್ದಂತ ಭಾರತದ ಅರಣ್ಯ ಮತ್ತು ಕರ್ನಾಟಕದ ವಲಯಗಳು 22.6% ನಮ್ಮಲ್ಲಿ ಏನಾಗಿದೆ, ಜಾಸ್ತಿ ಆಗ್ತಾ ಇದೆ. ಭಾರತದಲ್ಲಿ ಕರ್ನಾಟಕ 7ನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಇದೆ. ಅದರಲ್ಲಿ ಉತ್ತರ ಕನ್ನಡ ಅತ್ಯಂತ ಹೆಚ್ಚು ಹೊಂದಿದ್ರೆ ಅದರ ನಂತರ ಉತ್ತರ ಕನ್ನಡ, ನೆಕ್ಸ್ಟ್ ಶಿವಮೊಗ್ಗ, ಚಾಮರಾಜನಗರ ಜಿಲ್ಲೆಗಳು ಬರ್ತವೆ. ಉತ್ತರ ಕನ್ನಡ, ಶಿವಮೊಗ್ಗ, ಚಾಮರಾಜನಗರ ಬರ್ತವೆ. ಅತ್ಯಂತ ಕಡಿಮೆ ಅಂತ ಬಂದ್ರೆ ವಿಜಯಪುರ ಅತ್ಯಂತ ಕಡಿಮೆ ಅರಣ್ಯ ಉಂಟಾಗ್ತಕ್ಕಂತಹ ಜಿಲ್ಲೆ ಅಂತ ಕೂಡ ನಾವು ಇದನ್ನ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10ಗೆ ಬರೋಣ. ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಯಾವ ನದಿಯ ಸಮೀಪದಲ್ಲಿ ಇದೆ? ಸ್ನೇಹಿತರೆ ಈ ಪ್ರಶ್ನೆ ನೀವು ನೋಡಬಹುದು, ಇದಕ್ಕೆ ಕರೆಕ್ಟ್ ಆದಂತ ಉತ್ತರ ಶರಾವತಿ. ಶರಾವತಿ ನದಿಗೆನೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯನ್ನ ನಿರ್ಮಾಣ ಮಾಡಿರತಕ್ಕಂಥದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಓಕೆ, ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ನಮ್ಗೆ ಲಿಂಗನ್ಮಕ್ಕಿ ಮತ್ತೆ ಗೇರುಸೊಪ್ಪ, ಇವೆರಡು ವೆರಿ ಇಂಪಾರ್ಟೆಂಟ್. ಓಕೆ, ಒಂದು ಲಿಂಗನ್ಮಕ್ಕಿ, ಇನ್ನೊಂದು ಗೇರುಸೊಪ್ಪ, ಇವೆರಡು ನಮ್ಗೆ ಅದಕ್ಕೆ ಕಟ್ಟಿರ್ತಕ್ಕಂಥ ಪವರ್ ಪ್ರಾಜೆಕ್ಟ್ಸ್ ಇದು. ಓಕೆ, ಏನಿವೋ ಇವೆರಡು ಪವರ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ.
ಜಲವಿದ್ಯುತ್ ಉತ್ಪಾದನೆಗಾಗಿ ಮಾಡಿರತಕ್ಕಂತ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಗಳಿವು. ಹಂಗಾಗಿ ಇದ್ರ ಮಧ್ಯದಲ್ಲಿ ನಮ್ಗೆ ಜೋಗ ಜಲಪಾತ ಕೂಡ ನಿರ್ಮಾಣ ಆಗುತ್ತೆ. ಯಾವುದು ಲಿಂಗನಮಕ್ಕಿ ಡ್ಯಾಮ್ ಇಂದ ನೀರು ಹೊರಗೆ ಬಿಟ್ರೆ ಜೋಗ ಜಲಪಾತದಲ್ಲಿ ನಮ್ಗೆ ಅತ್ಯಂತ ಹೆಚ್ಚಿನ ಪ್ರಮಾಣದ ನೀರು ಕಂಡು ಬರತಕ್ಕಂಥದ್ದು ಇದೆ. ಇನ್ನು ಕಾಳಿ ಕೂಡ ಅದರದ್ದು ಒಂದು ಫಾಲ್ಸ್ ಸೂಫಾ ಡ್ಯಾಮ್ ಅಂತ ಏನ್ ಕರಿತೀವಲ್ಲ, ಸೂಫಾ ಜಲವಿದ್ಯುಚ್ಛಕ್ತಿ ಯೋಜನೆ ಬರೋದು ಕಾಳಿ ನದಿಗೆ. ಇನ್ನು ತುಂಗಭದ್ರಕ್ಕೆ ಬಂದ್ರೆ ನಿಮ್ಗೆ ಹೊಸಪೇಟೆ ಬರ್ತದಲ್ಲ ಬಳ್ಳಾರಿ, ಅದು ಕೂಡ ನಿಮ್ಗೆ ಬರುತ್ತೆ. ಸೊ ಹಂಗಾರೆ ಒಂದು ಕಮೆಂಟ್ ಮಾಡಿ, ಶಿಂಷಾ ನದಿಗೆ ಶಿಂಷಾ ಪ್ರಾಜೆಕ್ಟ್ ಕೂಡ ಯಾವ ಜಿಲ್ಲೆನಲ್ಲಿ ಬರುತ್ತೆ ಅಂತ ಕಮೆಂಟ್ ಮಾಡಿ ನೋಡ್ತೀನಿ. ಓಕೆ, ಶಿಂಷಾ ನದಿಗೆ ಯಾವ ಜಿಲ್ಲೆನಲ್ಲಿ ಜಲವಿದ್ಯುತ್ ಯೋಜನೆಯನ್ನ ನಿರ್ಮಾಣ ಮಾಡಿದ್ದಾರೆ. ಓಕೆ ಡನ್, ಎಲ್ಲರೂ ಕರೆಕ್ಟ್ ಆಗಿ ಹಾಕ್ತೀರಿ, ಅದೇನೆ ಉತ್ತರ ಕನ್ನಡ ಶಿಂಷಾ, ಉತ್ತರ ಕನ್ನಡ ಅಂತ ಹಾಕಿದ್ದೀರಿ, ಕೆಲವರು ಕೊಡಗು ಅಂತ ಹಾಕಿದ್ದೀರಿ. ಶಿಂಷಾ ಯಾವ್ದ್ರ ಉಪನದಿ ಅಂತ ಫಸ್ಟ್ ಯೋಚನೆ ಮಾಡ್ಕೊಳ್ಳಿ, ಅವಾಗ ಆಟೋಮ್ಯಾಟಿಕ್ಲಿ ನೀವು ಸರಿ ಮಾಡ್ತೀರಾ. ಶಿಂಷಾ, ಮತ್ತೆ ನಾವು ಇದನ್ನ ಉತ್ತರ ಕನ್ನಡದಲ್ಲಿ ಕಟ್ಟಕ್ ಆಗತ್ತಾ? ಕಾವೇರಿ ನದಿಯ ಉಪನದಿ ಆಗಿದ್ರೆ ಇದನ್ನ ಉತ್ತರ ಕರ್ನಾಟಕದಲ್ಲಿ ಕಟ್ಟಕ್ ಆಗತ್ತಾ? ಇಲ್ಲ ಇಲ್ಲ. ಓಕೆ ನೋಡ್ತೀನಿ, ಕೊನೆಯವರೆಗೂ ಯೋಚನೆ ಮಾಡಿ ಇದಕ್ಕೆ ಕಮೆಂಟ್ ಮಾಡಿ ಎಲ್ಲಿದೆ ಅಂತ. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, 11ನೇ ಪ್ರಶ್ನೆ ಇದೆ. ಈ ಕೆಳಗಿನ ಯಾವ ನಗರಗಳ ಪೈಕಿ ಸರೋವರಗಳ ನಗರ ಅಂತ ಹೇಳಿ ಕರೀತಾರೆ, ಯಾವ್ದನ್ನ ಅಂತ? ಕಾಶ್ಮೀರ, ಬೆಂಗಳೂರು, ಇಂದೋರು, ಉದಯಪುರ. ಸ್ನೇಹಿತರೆ, ಸರೋವರಗಳ ನಗರ ಅಂತ ಕರೆಯೋದು ಉದಯ್ಪುರ್ಗೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಿದೆ, ಉದಯ್ಪುರ್ ಭಾಗದಲ್ಲಿ ರಾಜಸ್ಥಾನ್ ಅತ್ಯಂತ ಹೆಚ್ಚು ಒಂದು ಸರೋವರಗಳ ವಲಯಗಳ ಒಂದು ಭಾಗ ಅಂತ ಕೂಡ ನಾವು ಕರಿತೀವಿ, ಅದು ಕೂಡ ನಿಮ್ಗೆ ಗೊತ್ತಿದೆ. ಹಾಗಾದ್ರೆ ಶಿಂಷಾ ಪ್ರಾಜೆಕ್ಟ್ಸ್ ಬಗ್ಗೆ ನೀವು ನೋಡೋದಾದ್ರೆ ಮಳವಳ್ಳಿ ಹತ್ರ ಬರುತ್ತೆ ಸ್ನೇಹಿತರೆ, ಇದು ಮಂಡ್ಯ ಮಳವಳ್ಳಿ ಅಂತ ಏನ್ ಕರಿತೀವಲ್ಲ. ಸೊ ಮಳವಳ್ಳಿಯ ಭಾಗದಲ್ಲಿ ಬರೋದೇ ಶಿಂಷಾ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್. ಓಕೆ, ಎಲ್ಲಿ ಬರುತ್ತೆ? ಮಳವಳ್ಳಿ ಕಡೆ ಹತ್ರ ಬರುತ್ತೆ, ನೆನಪಿರಲಿ. ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 12ಗೆ. ಭಾರತದಲ್ಲಿ ಮೊದಲು ಉಣ್ಣೆ ಮತ್ತು ಜವಳಿ ಕೈಗಾರಿಕೆ ಯಾವ ನಗರದಲ್ಲಿ ಸ್ಥಾಪನೆ ಆಯ್ತು? ನೋಡಿ, ಇಂಡಿಯಾದಲ್ಲಿ ಕೇಳ್ತಾ ಇದ್ದಾರೆ ಇದನ್ನ. ಮುಂಬೈ, ಕೋಲ್ಕತ್ತಾ, ಕಾನ್ಪುರ, ಚೆನ್ನೈ. ನೆನಪಿಡ್ಗಳಿ, ಭಾರತದಲ್ಲಿ ಮೊದಲ ಉಣ್ಣೆ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿದ್ದು ಕೋಲ್ಕತ್ತಾದಲ್ಲಿ. ಕೋಲ್ಕತ್ತಾದಲ್ಲಿ ಮೊದಲು ಸ್ಥಾಪನೆ ಮಾಡ್ತಾರೆ. ಕೋಲ್ಕತ್ತಾಗ ನೀವು ಹತ್ರ ನೀವು ಎರಡು ಪ್ಲೇಸ್ ನೆನ್ಪಿಟ್ಕೊಳ್ಳಿ. ಒಂದು ಉಣ್ಣೆ ಮೊದಲು ಸ್ಟಾಪ್ ಆಗಿದ್ದು ಅಲ್ಲೇನೆ ಆಗಿತ್ತು. ನೆಕ್ಸ್ಟ್ ಸೆರಾಂಪುರ ಕೂಡ ನೆನ್ಪಿಟ್ಕೊಳ್ಳಿ, ಸೆರಾಂಪುರ. ಪೇಪರ್ ಕೂಡ ಮೊದಲು ಸ್ಥಾಪನೆ ಮಾಡಿದ್ದು ಕೂಡ ಅಲ್ಲೇನೆ, ಅದು ಕೂಡ ನಿಮ್ಗೆ ನೆನಪಿರ್ಲಿ. ಓಕೆ, ದೆನ್ ನಿಮ್ಗೆ ಸೆಣಬು ಕೂಡ ಕೇಳ್ತಾರೆ. ಓಕೆ, ಸೆಣಬು ಕೂಡ ನಿಮ್ಗೆ ನೆನಪಿರ್ಲಿ. ಸೊ ಮೂರು ಕೂಡ ನಮ್ಗೆ ಕೋಲ್ಕತ್ತಾದ ಸಮೀಪನೇ ನಿರ್ಮಾಣ ಆಗಿದ್ದು. ಓಕೆ, ಹಾ, ರಿಶ್ರಾ ಪ್ರದೇಶದಲ್ಲಿ ಇದು ಕೂಡ. ಮೂರು ನಿಮ್ಗೆ ಕೋಲ್ಕತ್ತಾಕ್ಕೆ ನೆನಪಿಡ್ಕೊಳ್ಳಿ. ಕಾನ್ಪುರ ಬರ್ತದೆ ನಿಮ್ಗೆ ಚರ್ಮೋದ್ಯಮಗಳಿಗೆ ನೆನ್ಪಿಡ್ಕೊಳ್ಳಿ, ಚರ್ಮೋದ್ಯಮ ಪ್ಲಸ್ ಸ್ವೀಟ್ಸ್ ಇದು ಕೂಡ ವೆರಿ ಇಂಪಾರ್ಟೆಂಟ್, ಮತ್ತು ಬಟ್ಟೆ ಕೈಗಾರಿಕೆಗಳಿಗೂ ಕೂಡ ಕಾನ್ಪುರ ಈಗ ಫೇಮಸ್ ಇದೆ. ಓಕೆ, ಇನ್ನು ಚೆನ್ನೈ ಬಂದ್ರೆ ನಿಮ್ಗೆ ಚೆನ್ನೈ ಪಕ್ಕ ಪಕ್ಕದ ಪ್ರದೇಶಗಳೆಲ್ಲ ಬಂದ್ರೆ ಉಣ್ಣೆ, ನಮ್ಮಲ್ಲಿ ಕೈಮಗ್ಗದ ಕೈಗಾರಿಕೆಗಳು ಅಂತ ಕರಿತೀವಿ. ಕೈಮಗ್ಗದ ಕೈಗಾರಿಕೆಗಳಿಗೆ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಚೆನ್ನೈ. ಇನ್ನು ಮುಂಬೈ ಬಂದ್ರೆ ಕಾಟನ್ ಫ್ಯಾಬ್ರಿಕ್ಸ್ ಅಂತ ಕರಿತೀವಿ, ಹತ್ತಿ ಬಟ್ಟೆ ಉದ್ಯಮಗಳ ತುಂಬಾನೇ ಹೆಚ್ಚಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬರೋಣ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್. ಏಕಶೃಂಗಿ ರೀನೋ ಅಂತ ಕರಿತೀವಿ, ಅಂದ್ರೆ ಒಂದು ಕೊಂಬಿನ ಗೆಂಡಾಮೃಗ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದು ಕಂಡು ಬರುತ್ತೆ ಅಂತ? ಓಕೆ, ಕಾಂಜಿರಂಗ, ನಾಮ್ದಫ, ನೋಕ್ರೆಕ್, ಕಂಚನ್ಜುಂಗ. ಸ್ನೇಹಿತರೆ ನೆನಪಿಡ್ಗಳಿ, ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ಅಲ್ಲಿ ಬರುತ್ತೆ. ಓಕೆ, ಕಾಂಜಿರಂಗ ನ್ಯಾಷನಲ್ ಫಾರೆಸ್ಟ್ ಏನ್ ಬರುತ್ತೆ, ಇದು ರೈನೋಸಾರ್ಗಳು ಗೆಂಡಾಮೃಗಗಳ ಒಂದು ಸಾಕುವಿಕೆಗಾಗಿಯೂ ಕೂಡ ಇದನ್ನ ಮಾಡಲಾಯಿತು. ಇನ್ನು ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ, ಇದನ್ನ ಲಾರ್ಡ್ ಕರ್ಜನ್ ನ ಹೆಂಡತಿ ಲೇಡಿ ಕರ್ಜನ್ ಇದರ ಮೊದಲ ನಿರ್ಮಾಣವನ್ನ ಮಾಡಿದವಳು, ಅವ್ರದ್ದು ಕೂಡ ನಿಮ್ಗೆ ನೆನಪಿರ್ಲಿ. ಇವು ವೆರಿ ಇಂಪಾರ್ಟೆಂಟ್, ನಮ್ಗೆ ಈಸ್ಟ್ ಅಲ್ಲಿ ಸಿಕ್ತಕ್ಕಂಥವನ್ನ ನೆನ್ಪಿಡ್ಕೊಳ್ಳಿ. ಅರುಣಾಚಲ್ ಪ್ರದೇಶ್ ಅಂತ ಬರುತ್ತೆ, ಅದು ನಾಮ್ದಪ್ಪ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರಿತೀವಿ. ನಾಮ್ದಪ್ಪ ನ್ಯಾಷನಲ್ ಪಾರ್ಕ್ ಕಂಡು ಬರೋದು ಎಲ್ಲಿ? ಅರುಣಾಚಲ್ ಪ್ರದೇಶದಲ್ಲಿ ಇರೋದು, ಒಂದೇ ಅದು ಅರುಣಾಚಲ್ ಪ್ರದೇಶದಲ್ಲಿ. ಅಸ್ಸಾಂ ಅಲ್ಲಿ ಕೂಡ ನಿಮ್ಗೆ ಬಂದ್ರೆ ಕಾಂಜಿರಂಗ, ಬಹಳ ಸರಿ ಕೇಳ್ತಾ ಇದ್ದೀನಿ, ಕಾಂಜಿರಂಗ
ನ್ಯಾಷನಲ್ ಪಾರ್ಕ್ ಕೂಡ ದೆನ್ ಮಾನಸ್ ಕೂಡ ಕೇಳ್ತಾನೆ ಮಾನಸ್ ನ್ಯಾಷನಲ್ ಪಾರ್ಕ್ ಇವೆರಡು ಅಸ್ಸಾಂ ಬಗ್ಗೆ ಪದೇ ಪದೇ ಕೇಳ್ತಾ ಇರ್ತಾನೆ ನೆನ್ಪಿಟ್ಕೊಳ್ಳಿ ದಿಬ್ರು ಸೈಕ್ವಾಡ ನ್ಯಾಷನಲ್ ಪಾರ್ಕ್ ಅಂತ ದಿಬ್ರು ನೀವು ಪೆಟ್ರೋಲಿಯಂ ಪೈಪ್ಲೈನ್ ಗಳು ಓದುವಾಗ ನೆನಪಿರುತ್ತೆ ಅಸ್ಸಾಂ ಹಾಗಾಗಿ ದಿಬ್ರುಗಢ ಏನಾರ ಕೇಳಿದ್ರೆ ಸೊ ನೀವು ನೆನಪಿಡ್ಕೋಬೇಕು ಹೆಂಗೆ ಅಂತಂದ್ರೆ ಪೆಟ್ರೋಲಿಯಂ ಪೈಪ್ಲೈನ್ ಓದುವಾಗ ಓದಿರ್ತೀರಿ ಹಾಗಾಗಿ ಅಸ್ಸಾಂ ನೆನ್ಪಿಟ್ಕೊಳ್ಳಿ ನಮೇರಿ ಮತ್ತೆ ಓರಂಗ್ ಕೂಡ ಬರ್ತದೆ ಓಕೆ ನಮೇರಿ ಅಂಡ್ ಓರಂಗ್ ಕೂಡ ಬರ್ತಕ್ಕಂತದ್ದು ಕೂಡ ನಮಗೆ ಅಸ್ಸಾಂನ ಭಾಗದಲ್ಲಿ ಅನ್ನೋದು ಕೂಡ ನಿಮಗೆ ನೆನಪಿರಲಿ ಓಕೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಮಣಿಪುರ್ ಬಂತಂದ್ರೆ ಕೈಬುಲ್ ಲಾಮ್ಜೋ ಬಹಳ ಸರಿ ಕೇಳಿರುವಂತ ಪ್ರಶ್ನೆ ಮಣಿಪುರದಲ್ಲಿ ಕೈಬುಲ್ ಲಾಮ್ಜೋ ಇದು ವೆರಿ ಇಂಪಾರ್ಟೆಂಟ್ ಆಗಿ ನಿಮಗೆ ನಿಮಗೆ ತೇಲಾಡುವ ಉದ್ಯಾನವನ ಅಂತ ಕೂಡ ಇದನ್ನ ಕರಿತೀವಿ ಕೈಬುಲ್ ಲಾಮ್ಜೋ ಕೂಡ ದೆನ್ ಶಿರೋಯಿ ನ್ಯಾಷನಲ್ ಪಾರ್ಕ್ ಕೂಡ ಕೇಳ್ತಾನೆ ಇದು ಮಣಿಪುರ್ ಓಕೆ ಕೈಬುಲ್ ಲಾಮ್ಜೋ ಮತ್ತು ಶಿರೋಯಿ ಇನ್ನು ಮೇಘಾಲಯ ಬಗ್ಗೆ ಕೂಡ ನಿಮ್ಗೆ ಕೇಳೋದು ಯಾವಾಗ್ಲೂ ಪ್ರಶ್ನೆ ಅಂದ್ರೆ ನೋಕ್ರೆಕ್ ಕೇಳ್ತಾರೆ ಓಕೆ ನೋಕ್ರೆಕ್ ಇದು ಕೂಡ ಮಣಿಪುರದಲ್ಲಿ ಕಂಡು ಬರತಕ್ಕಂತ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅದು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್ ದೆನ್ ಬಾಲಕರಾಮ್ ನ್ಯಾಷನಲ್ ಪಾರ್ಕ್ ಕೂಡ ಅಲ್ಲೇ ಬರ್ತೀನಿ ಮಿಜೋರಾಂಗೆ ಬಂತಂದ್ರೆ ಪುಂಗ್ವಾಯಿ ಇದನ್ನೇ ನಾನು ನಿಮ್ಗೆ ನಿನ್ನೆ ಹೇಳಿದ್ದು ಈ ಪುಂಗ್ವಾಯಿಯನ್ನು ಕೂಡ ಬ್ಲೂ ಮೌಂಟೈನ್ ನ್ಯಾಷನಲ್ ಪಾರ್ಕ್ ಅಂತಾರೆ ಅಂತ ನಿನ್ನೆ ನಾನು ನಿಮ್ಗೆ ನೀಲಗಿರಿ ಹಿಲ್ಸ್ ಗಳನ್ನು ಮಾತಾಡುವಾಗ ಹೇಳಿದ್ದೆ ಬ್ಲೂ ಮೌಂಟೈನ್ಸ್ ಅಂತಂದ್ರೆ ಕೇವಲ ಈ ತಮಿಳ್ನಾಡಲ್ಲಿ ಇರೋದಕ್ಕಷ್ಟೇ ಅನ್ನೋದಿಲ್ಲ ಸೊ ಇದಕ್ಕೆ ಒರಿಜಿನಲಿ ಮಿಜೋರಾಂ ಅಲ್ಲಿ ಇರ್ತಕ್ಕಂತಹ ಪುಂಗ್ವಾಯಿ ಅನ್ನುವಂತಹ ಭಾಗಕ್ಕೂ ಕೂಡ ಬ್ಲೂ ಮೌಂಟೈನ್ಸ್ ಅಂತಲೂ ಕೂಡ ಕರೀತಾರೆ ಹಾಗಾಗಿ ಬ್ಲೂ ಮೌಂಟೈನ್ ನ್ಯಾಷನಲ್ ಪಾರ್ಕ್ ಪುಂಗ್ವಾಯಿ ಬರೋದು ಮಿಜೋರಾಂ ಅಲ್ಲಿ ಇದು ಕೂಡ ನಿಮ್ಗೆ ಅತ್ಯಂತ ಪ್ರಮುಖವಾಗಿ ನೆನಪಿಡ್ಕೊಳ್ಳಿ ದೆನ್ ನಾಗಾಲ್ಯಾಂಡ್ ಗೆ ಬಂತಂದ್ರೆ ನಟಂಕಿ ನಟಂಕಿನ ನಟಂಕಿ ಅಂತ ಕರಿತೀವಿ ನ್ಯಾಷನಲ್ ಪಾರ್ಕ್ಸ್ ಗಳು ಕೂಡ ನಮ್ಗೆ ಕಂಡು ಬರುತ್ತೆ ಇನ್ ವೆರಿ ಇಂಪಾರ್ಟೆಂಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಬಗ್ಗೆ ಕೂಡ ಚೆನ್ನಾಗಿ ನೆನಪಿಟ್ಕೊಳ್ಳಿ ಬಹಳಷ್ಟು ಸಾರಿ ನಿಮ್ಗೆ ಈ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇರ್ತಾರೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸ್ ಗಳು ಯಾವ್ಯಾವು ಅಂತ ಹೇಳಿ ಕಂಜಿರಂಗ ನ್ಯಾಷನಲ್ ಪಾರ್ಕ್ಸ್ ಇಂಡೋ ರೈನೋಸ್ ಗಳಿಗೆ ಮಾಡಿರ್ತಕ್ಕಂಥದ್ದು ಅಸ್ಸಾಂ ಅಲ್ಲಿ ವೆರಿ ಇಂಪಾರ್ಟೆಂಟ್ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಆಮೇಲೆ ಕಿಯಲಾಡೋ ನ್ಯಾಷನಲ್ ಪಾರ್ಕ್ ಮಾನಸ್ ನ್ಯಾಷನಲ್ ಪಾರ್ಕ್ ಸೊ ಈಗ ಹೇಳಿದ್ವಲ್ಲ ಇದು ಕೂಡ ಮಾನಸ್ ನ್ಯಾಷನಲ್ ಪಾರ್ಕ್ ದೆನ್ ಕಂಜೀರಂಗ ಇವೆರಡು ಅಸ್ಸಾಂ ಅಲ್ಲಿ ಬರ್ತಕ್ಕಂಥದ್ದು ದೆನ್ ನಂದಾದೇವಿ ನ್ಯಾಷನಲ್ ಪಾರ್ಕ್ ಸುಂದರ್ಬನ್ ದೆನ್ ನೋಕ್ರೆಕ್ ನಾನು ಈಗ ನಿಮ್ಗೆ ಹೇಳಿದೆ ನೋಕ್ರೆಕ್ ಕೂಡ ಬಯೋಸ್ಫಿಯರ್ ರಿಸರ್ವರ್ ನ ಪ್ಲೇಸ್ ಆಗಿರ್ತಕ್ಕಂಥ ಬಯೋಸ್ಫಿಯರ್ ಇವು ಏಳು ನಮ್ಮಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಗೆ ಕಂಡು ಬರತಕ್ಕಂತಹ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥವು ಹಂಗಾಗಿ ಈಸ್ಟರ್ನ್ ಪಾರ್ಟ್ ಇಂಡಿಯಾದಲ್ಲಿ ನಮ್ಗೆ ಬಹಳ ಸರಿ ಈ ಪ್ರಶ್ನೆಗಳು ಕೂಡ ಬರ್ತಿರ್ತಾವ ಸ್ನೇಹಿತರೆ ಹಂಗಾಗಿ ಈಸ್ಟರ್ನ್ ಪಾರ್ಟ್ಸ್ ಅಲ್ಲಿ ಈ ತರ ಬರ್ಕೊಂಡ್ ಬಿಟ್ಟು ನೀವು ಕರೆಕ್ಟ್ ಆಗಿ ನೆನಪು ಇಟ್ಕೊಳ್ಳಿ ಓಕೆ ನಾಮ್ ಧಪ ಅಂತ ಕೂಡ ನೆನ್ಪಿಟ್ಕೊಳ್ಳಿ ಕಂಜೀರಂಗ ಮಾನಸ್ ನೆನ್ಪಿಟ್ಕೊಳ್ಳಿ ಓರಂಗ್ ಕೂಡ ನೆನ್ಪಿಟ್ಕೊಳ್ಳಿ ಕೈಬುಲ್ ಲಾಮ್ಜೋ ಅಂಡ್ ಶಿರೋಯಿ ಇನ್ ಮಣಿಪುರ್ ನೆನ್ಪಿಡ್ಕೊಳ್ಳಿ ದೆನ್ ಮೇಘಾಲಯ ನೆನ್ಪಿಡ್ಕೊಳ್ಳಿ ಇದು ಮೇಘಾಲಯ ಪಾರ್ಟ್ ಕೂಡ ನೆನ್ಪಿಡ್ಕೊಳ್ಳಿ ನೋಕ್ರೆಕ್ ಬರೋದು ಇಲ್ಲಿ ಅಂತ ದೆನ್ ಹಿಯರ್ ಇಟ್ ಇಸ್ ದ ಮಿಜೋರಾಂಗೆ ಕೂಡ ನೆನ್ಪಿಡ್ಕೊಳ್ಳಿ ಪುಂಗ್ವಾಯಿ ಬ್ಲೂ ಮೌಂಟೈನ್ ಕೂಡ ಓಕೆ ಇದಿಷ್ಟು ಕೂಡ ನಮ್ಗೆ ನೊಟ್ಟಂಕಿ ಕೂಡ ನೆನ್ಪಿಡ್ಕೊಳ್ಳಿ ಇದಿಷ್ಟು ಕೂಡ ನಿಮ್ಗೆ ಇಂಪಾರ್ಟೆಂಟ್ ನೆಕ್ಸ್ಟ್ ಬೇಡ 14ನೇ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ಈ ಕೆಳಗಿನ ನಾವುಗಳ ಪೈಕಿ ಯಾವುದನ್ನ ಏಷ್ಯಾದ ಮೊಟ್ಟ ಮೊದಲ ಕಡಲ ಜೀವ ಸಂಕುಲ ಮೀಸಲು ಪ್ರದೇಶ ಅಂತೇಳಿ ಗುರುತಿಸಲಾಗಿದೆ ಸ್ನೇಹಿತರ ನೆನ್ಪಿಡ್ಕೊಳ್ಳಿ ಇದು ಕೂಡ ನಿಮ್ಗೆ ಅಷ್ಟೇ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 14ನೇ ಪ್ರಶ್ನೆ ಕೂಡ ಇದು ಇದು ಮನ್ನಾರ್ ಕೊಲ್ಲಿಯನ್ನ ಕೂಡ ನಮ್ಮಲ್ಲಿ ಜೀವ ಸಂಕುಲಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಕೂಡ ಹೇಳ್ತಾರೆ ನಿನ್ನೆ ನಾನು ನಿಮ್ಗೆ ಹೇಳಿದೆ ಇಲ್ಲಿ ಆಡಮ್ ಬ್ರಿಡ್ಜ್ ಅಂತ ಕೂಡ ಕರಿತಾ ಇದ್ರು ಇತ್ತೀಚೆಗೆ ಇದನ್ನ ರಾಮ ಸೇತು ಅಂತಾನು ಕೂಡ ನಾವು ಸ್ವತಂತ್ರದ ನಂತರ ಇದನ್ನ ಹೇಳ್ತಕ್ಕಂಥದ್ದು ಇದೆ ಸೊ ಈ ಕಡೆ ಪಾಕ್ ಸ್ಟ್ರೈಟ್ ಬರ್ತದೆ ಇಲ್ಲಿ ಬರೋದೇ ಮನ್ನಾರ್ ಕಾರಿ ಮನ್ನಾರ್ ಕಾರಿ ಪಾಕ್ ಸ್ಟ್ರೈಟ್ ಗಳು ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ 117 ರೀತಿಯ ಹವಳಗಳು ಕೂಡ ಇಲ್ಲಿ ಹೆಚ್ಚಾಗಿ ನಿರ್ಮಾಣ ಆಗ್ತಕ್ಕಂಥದ್ದು ಏಷ್ಯಾದ ಶ್ರೀಮಂತ ಕರಾವಳಿ ಅಂತ ಕೂಡ ಕರಿತಾ ಇದ್ರು ಜೀವ ಸಂಕುಲಗಳ ಸ್ಪೀಸೀಸ್ ಕೂಡ ಬರೋದು ಮನ್ನಾರ್ ಕೊಲ್ಲಿನಲ್ಲೇ ಆಮೇಲೆ ನಿಮ್ಗೇನು ಡೈವಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ನಲ್ಲ ನಾನು ಆ ಡೈವಿಂಗ್ ಅತಿ ಹೆಚ್ಚು ನಡೀತಕ್ಕಂಥ ಸೀ ಡೈವಿಂಗ್ ಗಳೆಲ್ಲ ಮನ್ನಾರ್ ಕೊಲ್ಲಿಯಲ್ಲೇ ಕೂಡ ನಡೀತವೆ ಇನ್ನು ಕ್ಯಾಂಬೆ ಅಂಡ್ ಕಂಬತ್ ಕೂಡ ಬರ್ತಕ್ಕಂಥದ್ದು ಈ ಭಾಗದಲ್ಲಿ ಕ್ಯಾಂಬೆ ಮತ್ತೆ ಕಂಬತ್ ಕೊಲ್ಲಿಗಳು ಬರ್ತಕ್ಕಂಥದ್ದು ಗುಜರಾತ್ ಅಲ್ಲಿ ಕಿಂಬುಲ್ ಕೊಲ್ಲಿ ಅಂತ ಬರ್ತದೆ ಇದು ನಮ್ಮಲ್ಲಿ ಬರ್ತಕ್ಕಂಥದ್ದು ಅಲ್ಲ ಓಕೆ ಮೂರು ಕೂಡ ನಿಮ್ಗೆ ನೆನಪಿಲ್ಲ
15ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಈ ಕೆಳಗೆ ನೀಡುವ ಮಣ್ಣುಗಳ ಪೈಕಿ ಯಾವುದು ಉಷ್ಣವಲಯದ ಪರ್ಯಾಯವಾಗಿ ಒಣ ಮತ್ತು ತೇವದ ಋತುಮಾನಗಳಿಂದಾಗಿ ಭಾರಿ ಮಳೆಯ ಪರಿಣಾಮವಾಗಿ ತೀವ್ರ ಸವಕಳಿಯಿಂದಾಗಿದೆ, ಅಂದ್ರೆ ಹೈಯೆಸ್ಟ್ ಮಳೆಯಿಂದಾಗಿ ಹೈಯೆಸ್ಟ್ ಉಷ್ಣಾಂಶದಿಂದಾಗಿ ಯಾವ ಮಣ್ಣು ಅತಿ ಹೆಚ್ಚು ಸವಕಳಿಗೆ ಒಳಗಾಗುತ್ತೆ ಅಂತ ಕೂಡ ಕೇಳಿದರ ಅಷ್ಟೇ. ಸ್ನೇಹಿತರ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಲ್ಯಾಟರೈಟ್ ಮಣ್ಣು ಇದೆಯಲ್ಲ, ಈ ಮಣ್ಣು ನಮ್ಮಲ್ಲಿ ಉಷ್ಣವಲಯದ ಮತ್ತು ಮಣ್ಣು ಅಂತಾನೆ ಪರ್ವತದ ಇಳಿಜಾರು ವಲಯಗಳಲ್ಲಿ ಕಂಡು ಬರ್ತಕ್ಕಂಥ ಮಣ್ಣು. ಈ ಭಾಗದಲ್ಲಿ ನಮ್ಗೆ ಸಹ್ಯಾದ್ರಿ ಶ್ರೇಣಿಗಳಲ್ಲಿ ಕೂಡ ಇದನ್ನ ಇರ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಅತಿ ಹೆಚ್ಚು ಮಳೆ ಕೂಡ ಆಗ್ತಾ ಇರುತ್ತೆ, ಕಾರಣ ಅತಿ ಹೆಚ್ಚು ಉಷ್ಣಾಂಶವೂ ಕೂಡ ಈ ಭಾಗದಲ್ಲಿ ಕಂಡು ಬರುತ್ತೆ, ಹೆಚ್ಚು ಮಳೆ ಆಗತ್ತೆ. ಮಳೆ ಆಗೋದ್ರಿಂದಾಗಿ ಈ ಮೇಲಿನ ಮಣ್ಣು ಲ್ಯಾಟರೈಟ್ ಮಣ್ಣು ಸಾಮಾನ್ಯವಾಗಿ ಏನಾಗ್ತದೆ ಸವಕಳಿ ಆಗ್ತಾ ಇರುತ್ತೆ. ಹಂಗಾಗಿ ಈ ಸವಕಳಿ ಆದಂತ ಮಣ್ಣು ಸಾಮಾನ್ಯವಾಗಿ ಇದರ ಅಲ್ಯೂಮಿನಿಯಂನ ಭಾಗಗಳು ಮಾತ್ರ ಉಳ್ಕೊಂಡಿರ್ತಾ ಬಿಟ್ರೆ ಮೇಲಿನ ಎಲ್ಲ ಫಲವತ್ತತೆಯ ಭಾಗಗಳು ಸವಕಳಿ ಒಳಗಾಗತ್ತೆ. ಬಟ್ ಈ ಸವಕಳಿಯನ್ನ ತಪ್ಪಿಸೋದಕ್ಕಾಗಿನೇ ಲ್ಯಾಟರೈಟ್ ಸಾಯಿಲ್ ಅನ್ನ ಅತ್ಯುತ್ತಮವಾಗಿ ಬಳಕೆ ಮಾಡಬೇಕು ಅಂತಾನೆ ನಮ್ಮಲ್ಲಿ ಕಾಂಟೂರ್ ಬೇಸಾಯ ಅಂತ ಕೂಡ ಕರಿತೀವಿ. ಓಕೆ, ಕಾಂಟೂರ್ ಬೇಸಾಯವನ್ನ ಮಾಡ್ತಾರೆ, ಇಳಿಜಾರುಗಳಿಗೆ ಬದುಗಳನ್ನ ಹಾಕ್ಬಿಟ್ಟು ನೀರನ್ನ ನಿಲ್ಲಿಸೋದ್ರ ಮೂಲಕ ಈ ಸವಕಳಿಯನ್ನ ತಡೆಗಟ್ಟಿ ಇಲ್ಲೂ ಕೂಡ ಕೃಷಿಯನ್ನ ಮಾಡಬಹುದು. ಕಂಬಳದ ಗದ್ದೆಗಳು ಅಂತ ಏನ್ ನೋಡ್ತೀವಲ್ಲ, ಕಂಬಳದ ಗದ್ದೆಗಳು ಅದು ಕೂಡ ಇಲ್ಲಿ ಮಾಡ್ತಕ್ಕಂಥದ್ದು ಇದೆ. ಮತ್ತೆ ಸ್ಟ್ರಿಪ್ಸ್ ಫಾರ್ಮಿಂಗ್ ಅಂತ ಕರಿತೀವಿ, ಪಟ್ಟಿ ಬೇಸಾಯ ಅಂತ ಕೂಡ ಕರಿತೀವಿ. ಅದನ್ನ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ಲ್ಯಾಟ್ರೈಟ್ ಅನ್ನ ಬಳಸ್ಕೋತಾರೆ. ಲ್ಯಾಟ್ರೈಟ್ ಆ ಕಾಲಕ್ಕೂ ಬಳಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಇಟ್ಟಿಗೆ ಮಾಡ್ತಾರೆ, ಜಂಬಿಟ್ಟಿಗೆ ಮಣ್ಣು ಅಂತ ಕೂಡ ಅದನ್ನ ಕರಿತೀವಿ. ಇದು ನಮ್ಮಲ್ಲಿ ಬಳಕೆಯಾಗ್ತಕ್ಕಂಥದ್ದು. ಕ್ಷಾರಪೂರ್ವ ಮಣ್ಣು ಅಂತ ಕೂಡ ಕರಿತೀವಿ, ಹೆಚ್ಚು ಲವಣಗಳನ್ನು ಯುಕ್ತಂತ ಮಣ್ಣು ಅಂತ ಕೂಡ ಕರಿತೀವಿ. ಮರಳು ಮಿಶ್ರಿತ ಲವಣಯುಕ್ತ ಮಣ್ಣು ಅಂದ್ರೆ ಕ್ಷಾರಪೂರ್ಣ ಅಂತ ಕೂಡ ಕರಿತೀವಿ. ಕೆಂಪು ಮಣ್ಣು ನಿಮ್ಗೆ ಗೊತ್ತಿದೆ, ಕಬ್ಬಿಣದ ಆಕ್ಸೈಡ್ ಫೆರಸ್ ಇರ್ತಕ್ಕಂಥದ್ದು ಅಂತೇಳಿ ಪೀಟ್ ಅಂತ ಕೂಡ ಕರಿತೀವಿ. ಜೌಗು ವಲಯಗಳಲ್ಲಿ ನಿರ್ಮಾಣವಾಗ್ತಕ್ಕಂಥ ಮಣ್ಣು. ಇದಿಷ್ಟು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಏನಾಗಬೇಕು ಗೊತ್ತಾಗ್ಬೇಕು, ಲ್ಯಾಟ್ರೈಟ್ ಮಣ್ಣು. ಓಕೆ, ನೆಕ್ಸ್ಟ್ ಬರೋಣ. ಕ್ವಶನ್ ನಂಬರ್ 16 ಏನ್ ಹೇಳುತ್ತೆ ನೋಡಿ, ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು ಅಂತ ಕೇಳ್ತಿದ್ದಾರೆ. ನೆನಪಿರಲಿ ಸ್ನೇಹಿತರೆ, ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ದೇಶ ಅಂತಂತಂದ್ರೆ ರಷ್ಯಾ ಮೊದಲನೇ ಪ್ಲೇಸ್ ಅಲ್ಲಿ ಬರುತ್ತೆ, ರಷ್ಯಾ ಫಸ್ಟ್ ಪ್ಲೇಸ್ ಅಲ್ಲಿ ಬರುತ್ತೆ. ಸೊ ರಷ್ಯಾ ಆದ್ಮೇಲೆ ಕೆನಡಾ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ತದೆ, ಥರ್ಡ್ ಪ್ಲೇಸ್ ಅಲ್ಲಿ ಬರ್ತಕ್ಕಂಥದ್ದು ಚೀನಾ, ಫೋರ್ತ್ ಪ್ಲೇಸ್ ಅಲ್ಲಿ ಬರ್ತಕ್ಕಂಥದ್ದು ಯುಎಸ್ಎ, ಫಿಫ್ತ್ ಪ್ಲೇಸ್ ಅಲ್ಲಿ ಬರ್ತಕ್ಕಂಥದ್ದು ಬ್ರೆಜಿಲ್. ಓಕೆ, ಬ್ರೆಜಿಲ್ ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಬರ್ತಕ್ಕಂಥದ್ದು ಆಸ್ಟ್ರೇಲಿಯಾ, ಸಿಕ್ಸ್ತ್ ಅಲ್ಲಿ ಬರುತ್ತೆ. ಓಕೆ, ಫೈವ್ ಅಂಡ್ ಸಿಕ್ಸ್, ಸೆವೆನ್ ಬಂದ್ರೆ ಇಂಡಿಯಾ ಅಂತ ಕೂಡ ಕರಿತೀವಿ. ಓಕೆ, ಸೊ ಹಂಗಾಗಿ ಇದಿಷ್ಟು ಕೂಡ ಮ್ಯಾಪ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಮ್ಯಾಪ್ ಅಲ್ಲಿ ಅತ್ಯಂತ ದೊಡ್ಡ ದೇಶ ರಷ್ಯಾ, ಇದು ಫಸ್ಟ್ ಬರುತ್ತೆ. ಸೆಕೆಂಡ್ ಅಂತ ಬಂದ್ರೆ ಕೆನಡಾ ಬರುತ್ತೆ, ಸೆಕೆಂಡ್ ಒನ್ ಕೆನಡಾ. ಥರ್ಡ್ ಅಂತ ಬಂತಂದ್ರೆ ನಿಮ್ಗೆ ಚೀನಾ ಬರ್ತದೆ, ಯುಎಸ್ಎ ಬರ್ತದೆ. ಓಕೆ, ಥರ್ಡ್ ಚೀನಾ, ಫೋರ್ತ್ ಯುಎಸ್ಎ ಬರುತ್ತೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಫಿಫ್ತ್ ಅಂತ ಬಂದ್ಬಿಟ್ರೆ ನಮ್ಗೆ ಬ್ರೆಜಿಲ್ ಬರ್ತದೆ, ಸಿಕ್ಸ್ತ್ ಅಂತ ಬಂದ್ರೆ ಆಸ್ಟ್ರೇಲಿಯಾ ಬರ್ತದೆ, ಸೆವೆನ್ ಫ್ರಮ್ ಇಂಡಿಯಾ ಬರ್ತದೆ. ಓಕೆ, ಸೆವೆನ್ ಇಂಡಿಯಾ ಬರುತ್ತೆ, ಸೆವೆಂತ್ ಅಂತ ಬಂದ್ರೆ ಕಜಕಿಸ್ತಾನ್ ಭಾಗ ಬರುತ್ತೆ. ಇದಿಷ್ಟು ಕಜಕಿಸ್ತಾನ್, ಸೆವೆಂತ್ ಪ್ಲೇಸ್ ಅಲ್ಲಿ ಬರುತ್ತೆ ಕಜಕಿಸ್ತಾನ್. ಏತ್ ಪ್ಲೇಸ್ ಅಲ್ಲಿ ಅರ್ಜೆಂಟೀನಾ ಬರುತ್ತೆ ದಕ್ಷಿಣ ಅಮೆರಿಕಾದಲ್ಲಿ, ನೈನ್ತ್ ಅಲ್ಜೀರಿಯಾ ಬರುತ್ತೆ ಆಫ್ರಿಕಾದಲ್ಲಿ. ಓಕೆ, ಇವು ನಿಮ್ಗೆ ಟಾಪ್ ನೈನ್ ಕಂಟ್ರೀಸ್ ಗಳನ್ನ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದೇನೆ ನೋಡಿ, ವಿಸ್ತೀರ್ಣ ಕೂಡ ಕೊಟ್ಟಿದ್ದೇನೆ ನೆನ್ಬಿಡ್ಕೊಳ್ಳಿ. ಫಸ್ಟ್ ಒನ್ ಈಸ್ ರಷ್ಯಾ, ಸೆಕೆಂಡ್ ಒನ್ ಈಸ್ ಕೆನಡಾ, ಥರ್ಡ್ ಒನ್ ಈಸ್ ಯುಎಸ್ಎ ಅಮೆರಿಕಾ ಕೂಡ ಬರುತ್ತೆ, ಫೋರ್ತ್ ಒನ್ ಈಸ್ ಚೈನಾ, ಅಂಡ್ ಫಿಫ್ತ್ ಒನ್ ಈಸ್ ಬ್ರೆಜಿಲ್, ಸಿಕ್ಸ್ ಫ್ರಮ್ ಆಸ್ಟ್ರೇಲಿಯಾ, ಸೆವೆಂತ್ ಫ್ರಮ್ ಇಂಡಿಯಾ. ಪ್ರತಿ ಸಾರಿ ಕೇಳ್ತಾರೆ ಸೆವೆಂತ್ ಫ್ರಮ್ ಇಂಡಿಯಾ, ಏತ್ ಫ್ರಮ್ ಅರ್ಜೆಂಟೀನಾ, ಕಜಕಿಸ್ತಾನ್, ಅಲ್ಜೀರಿಯಾ. ಟಾಪ್ ಟೆನ್ ಕೂಡ ನಿಮ್ಗಿದು ಕೂಡ ನೆನಪಿಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿ ಪದೇ ಪದೇ ಇದನ್ನ ಕೇಳ್ತಾ ಇರ್ತಾರೆ. ಸೊ ಕ್ವಶನ್ ನಂಬರ್ 17 ಬರೋಣ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮರುಭೂಮಿ ಯಾವುದು ಅಂತ ಕೇಳುತ್ತಾರೆ. ದೊಡ್ಡ ಮರುಭೂಮಿ ಯಾವುದು, ಸಹರಾ, ಆಸ್ಟ್ರೇಲಿಯಾ, ಅರೇಬಿಯನ್ ಥಾರ್. ಸ್ನೇಹಿತರೆ ಈ ಪ್ರಶ್ನೆಗೆ ನೀವು ಚೆನ್ನಾಗಿ ಆನ್ಸರ್ಸ್ ಗೊತ್ತಿರುತ್ತೆ ನಿಮ್ಗೆ. ಸಹರಾ ಮರುಭೂಮಿ ಆಫ್ರಿಕಾ ಖಂಡದಲ್ಲಿ ಬರತಕ್ಕಂತ ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಮರುಭೂಮಿ ಅಂತ ಕೂಡ ಕರಿತೀವಿ. ಆದರೆ ಅದನ್ನ ನಾವು ಶೀತ ಮರುಭೂಮಿಯನ್ನ ಬಿಟ್ಟು ಹೇಳೋದಾದ್ರೆ ಅದನ್ನ ಹೇಳ್ತೀವಿ ನೋಡಿ, ಆರ್ಕ್ಟಿಕ್ ಅಟ್ಲಾಂಟಿಕ್
ಇವೆರಡು ಖಂಡಗಳ ವಲಯದಲ್ಲಿ ಹೇಳೋದ್ರಿಂದ ಇದನ್ನು ಬಿಡುತ್ತೀವಿ. ಅದರ ನೆಕ್ಸ್ಟ್ ಬಂದ್ರೆ ನಮ್ಗೆ ಸಹರಾ, ಉಷ್ಣವಲಯದ ಮರುಭೂಮಿ ಅಂತಾನೆ ಕೂಡ ಕರೆಯೋದು. ಓಕೆ, ಉಷ್ಣವಲಯದ ಮರುಭೂಮಿ ಅಂತ ಕರೀತಕ್ಕಂಥದ್ದು ಸಹರಾ ಮರುಭೂಮಿಯನ್ನ. ಅರೇಬಿಯನ್ ಮರುಭೂಮಿ, ದೆನ್ ಗೋಬಿ ಮರುಭೂಮಿ, ಗೋಬಿ ಕೂಡ ಅಷ್ಟೇನೆ. ಅದಾದ್ಮೇಲೆ ಪಟಗೋನಿಯಾ ಅಂತ ಬರ್ತದೆ, ಗ್ರೇಟ್ ವಿಕ್ಟೋರಿಯನ್ ಮರುಭೂಮಿ ಆಸ್ಟ್ರೇಲಿಯಾದಲ್ಲಿ ಬರ್ತದೆ, ಕಲಹರಿ ಕೂಡ ಬರ್ತವೆ. ಓಕೆ, ದೆನ್ ಗ್ರೇಟ್ ಬಿಸನ್, ಸಿರಿಯನ್ ಮರುಭೂಮಿ, ಇವೆಲ್ಲ ಕೂಡ ನಿಮ್ಗೆ ಹಿಂಗೆ ಹೇಳಿದ್ರೆ ಗೊತ್ತಾಗಲ್ಲ, ಮ್ಯಾಪ್ ಅಲ್ಲೇ ತೋರಿಸ್ತೀನಿ ನೋಡಿ, ಇದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಗ್ರೇಟ್ ವಿಕ್ಟೋರಿಯನ್ ಅಂತ ಕರೆದ್ರೆ ಆಸ್ಟ್ರೇಲಿಯಾದಲ್ಲಿ ಕರಿತೀವಿ, ಇದು ಅತ್ಯಂತ ದೊಡ್ಡದು, ಸಹರಾದಲ್ಲಿ ಬರ್ತಕ್ಕಂಥದ್ದು, ಆಫ್ರಿಕಾ ಖಂಡದಲ್ಲಿ ಬರ್ತಕ್ಕಂಥದ್ದು ಇದೇನೆ. ಕಲಹರಿ ಮತ್ತು ನಮೀಬಿಯಾಗಳು ಬರೋದು ಇಲ್ಲೇನೆ, ಕಲಹರಿ ಮತ್ತು ನಮೀಬಿಯಾಗಳು ದಕ್ಷಿಣ ಆಫ್ರಿಕಾದ ಮೇಲ್ಭಾಗದಲ್ಲಿ ಬರ್ತದೆ. ಈ ಭಾಗದಲ್ಲಿ ಕೀನ್ಯಾ, ಜಾಂಬಿಯಾ, ಜಿಂಬಾಬ್ವೆ ಅವೆಲ್ಲ ಇಲ್ಲಿ ಬರ್ತಕ್ಕಂಥದ್ದು ಇರ್ತದೆ. ಓಕೆ, ಆಮೇಲೆ ಇಲ್ಲಿ ಬ್ರೆಜಿಲಿಯನ್ ಪ್ರದೇಶಗಳು, ಇಲ್ಲಿ ಅಮೆರಿಕನ್ ಆರ್ಕಟಿಕ್ ಪೋಲಾರ್ ಅಂತ ಏನ್ ಕರಿತೀವಿ ಶೀತ ಮರುಭೂಮಿಗಳ ವಲಯಗಳು ಇಲ್ಲಿ ಬರ್ತಾವ ನಮ್ಗೆ, ಅದನ್ನ ನಾವು ತಗೊಳ್ಳೋದಿಲ್ಲ. ಅಂಟಾರ್ಟಿಕ್ ಪೋಲಾರ್ ಕೂಡ ತಗತ್ತೀವಿ, ಜನವಸತಿ ಇಲ್ಲದೇ ಇರೋದ್ರಿಂದಾಗಿ ಅವುಗಳನ್ನ ತಗೊಳ್ಳಲ್ಲ. ಜನವಸತಿ ಇರೋದ್ರಲ್ಲಿ ಅತ್ಯಂತ ದೊಡ್ಡದು ಅಂತಂದ್ರೆ ಸಹರಾ ಕೂಡ ತೆಗಿತೀವಿ. ಓಕೆ, ನೆಕ್ಸ್ಟ್ ಅರೇಬಿಯನ್ ಮರುಭೂಮಿ ಅಂತ ಕೂಡ ಕರಿತೀವಿ, ದೆನ್ ಸಿರಿಯನ್ ಮರುಭೂಮಿ ಅಂತ ಕೂಡ ಕರಿತೀವಿ. ಭಾರತದ ಹಿಮಾಲಯದ ಆ ಕಡೆ ರಷ್ಯಾ ಮತ್ತು ಚೀನಾ ಬಾರ್ಡರ್ ಅಲ್ಲಿ ಗೋಬಿ ಮರುಭೂಮಿ ಅಂತ ಕೂಡ ಕರಿತೀವಿ, ಇವೆಲ್ಲ ನಮ್ಗೆ. ಮತ್ತು ಗ್ರೇಟ್ ಬೆಸಿನ್ ಅಮೆರಿಕಾದಲ್ಲಿ ಕ್ಯಾಲಿಫೋರ್ನಿಯನ್ ಅಂತ ಪ್ರದೇಶ ಕರಿತೀವಲ್ಲ, ಅದು ಕೂಡ ನಮ್ಗೆ ಅಮೆರಿಕಾದಲ್ಲಿ ಬರ್ತಕ್ಕಂಥವು. ಹಂಗಾಗಿ ಇವು ಪ್ರಪಂಚದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಟಾಪ್ 10 ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಮರುಭೂಮಿಗಳು. ಈ ಲಿಸ್ಟ್ ಕೂಡ ನೆನ್ಪಿಡ್ಕೊಳ್ಳಿ, ಯಾವ್ಯಾವ ಕಂಟ್ರಿಗೆ ಸಂಬಂಧಪಡುತ್ತೆ ಅಂತಲೂ ಕೂಡ ನಿಮ್ಗೆ ಇಲ್ಲಿ ಹಾಕಿರ್ತೀನಿ. ಮೇಜರ್ ಡೆಸರ್ಟ್ಸ್ ಗಳಿವು ವರ್ಲ್ಡ್ ಅಲ್ಲಿ, ಯಾವಾಗಾದ್ರೂ ಕೇಳಿದ್ರು ಇದೇ ಒಂದು 12 ಡೆಸರ್ಟ್ ಅಲ್ಲೇ ನಿಮ್ಗೆ ಆಟ ಆಡ್ತಾ ಇರ್ತಾನೆ ಎಕ್ಸಾಮ್ಸ್ ಅಲ್ಲಿ. ಹಂಗಾಗಿ ಲಿಸ್ಟ್ ನ ತುಂಬಾ ಚೆನ್ನಾಗಿ ನೆನಪಿಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬರೋಣ. ಕ್ವಶನ್ ನಂಬರ್ 18 ಹೇಳುತ್ತೆ, ಈ ಕೆಳಗೆ ನಮೂದಿಸಿರುವ ನದಿಗಳ ಪೈಕಿ ಯಾವುದು ಕರ್ನಾಟಕದಲ್ಲಿ ಹರಿಯುವುದಿಲ್ಲ ಅಂತಿದೆ. ಒಂದು ಭದ್ರ, ಮಹಾನದಿ, ಹೇಮಾವತಿ, ಮಲಪ್ರಭಾ ಇದೆ. ಸ್ನೇಹಿತರೆ, ಇದರ ಪ್ರಕಾರ ನೀವು ನೋಡೋದಾದ್ರೆ, ಈ ಪ್ರಶ್ನೆಗೆ ನೋಡೋದಾದ್ರೆ, ಮಹಾನದಿ ಇದು ಕರ್ನಾಟಕದಲ್ಲಿ ಹರಿಯುವುದಿಲ್ಲ. ಮಹಾನದಿ ಎಲ್ಲಿ ಹರಿಯತ್ತೆ ಅಂತಂದ್ರೆ ಒಡಿಶಾದಲ್ಲಿ ಹರಿಯತ್ತೆ. ಸೊ ನಿಮ್ಗೆ ನದಿ ಭಾಗದಲ್ಲಿ ನೋಡಿ, ಇಲ್ಲಿ ಒಡಿಶಾದಲ್ಲಿ ಹರಿತಕ್ಕಂಥದ್ದೇ ಮಹಾನದಿ. ಇದಕ್ಕೆ ಅತ್ಯಂತ ಉದ್ದವಾದ ಅಣೆಕಟ್ಟು ಕಟ್ಟಿರೋದು ಎಲ್ಲಿ, ಒಡಿಶಾದಲ್ಲಿ ಹಿರಾಕುಡ್ ಅಂತ ಕರಿತೀವಿ. ಇದೇ ಮಹಾನದಿ ಮೇಲ್ಭಾಗದಲ್ಲಿ ನಿಮ್ಗೆ ದಾಮೋದರ್ ಕೂಡ ಬರ್ತದೆ, ದಾಮೋದರ್ ಹುಗ್ಲಿ, ಹುಗ್ಲಿ ಮತ್ತೆ ದಾಮೋದರ್ಗಳು ಕೂಡ ಬರೋದು ಇಲ್ಲೇನೆ ಮೇಲ್ಭಾಗದಲ್ಲಿ ಬರ್ತವೆ. ಇಲ್ಲಿ ಮಹಾನದಿ, ಇದ್ರ ಕೆಳಗಡೆ ಬಂದ್ರೆ ನಿಮ್ಗೆ ಗೋದಾವರಿ, ಇನ್ನಿದ್ರ ಕೆಳಗಡೆ ಬಂದ್ರೆ ಕೃಷ್ಣಾ ನದಿ, ಇನ್ ಕೆಳಗಡೆ ಬಂದ್ರೆ ಕಾವೇರಿ. ಅತ್ಯಂತ ದಕ್ಷಿಣದಲ್ಲಿ ಹರಿಯೋದು ಯಾವುದು ಅಂತಾನು ಕೂಡ ಕೇಳ್ತಾರೆ, ನೆನ್ಪಿರ್ಲಿ, ಬಹಳ ಸರಿ ಹೇಳ್ಕೊಡ್ತಾ ಇದ್ದೀನಿ, ಮಿಸ್ ಮಾಡ್ಕೋಬೇಡಿ. ಅತ್ಯಂತ ದಕ್ಷಿಣದಲ್ಲಿ ಹರಿತಕ್ಕಂಥವು ನದಿಗಳು ಎರಡು, ಒಂದು ಅತೀ ತಳಕ್ಕೋದ್ರೆ ನಮ್ಗೆ ತಮೀರಾಬಾನು ಅಂತ ಕರಿತೀವಿ, ತಮೀರಾಬಾನು, ಅದ್ರ ಮೇಲೆ ವೈಗೈ ಅಂತ ಕೂಡ ಕರಿತೀವಿ. ಇವೆರಡೂ ಕೂಡ ವಿಂಧ್ಯ ನಮ್ಮ ಪಶ್ಚಿಮ ಘಟ್ಟಗಳ ಕಡಮಂ ಶ್ರೇಣಿಗಳಿಂದ ಹುಟ್ಟಿ ಹರಿತಕ್ಕಂಥದ್ದು. ಹಂಗಾಗಿ ವೈಗೈ, ತಮೀರಾಬಾನು ಇವೆರಡು ಮನ್ನಾರ್ ಕಾರಿ ಹರಿತಕ್ಕಂಥ ಅತ್ಯಂತ ದಕ್ಷಿಣದ್ದು. ಈ ಕಡೆ ನಮ್ಗೆ ಕೇಳಿದ್ರೆ ಕೇರಳ ಕಡೆಯಿಂದ ಯಾವ್ದು ಹರಿಯತ್ತೆ ಅಂತ ಕೇಳಿದ್ರೆ ಭರತ್ ಪುಂಜ ನೆನ್ಪಿಡಿಗಡಿ, ಭರತ್ ಪುಂಜ ಇದು ಅತ್ಯಂತ ದಕ್ಷಿಣದಲ್ಲಿ. ಹಂಗಾಗಿ ನಾರ್ತ್ ಅಲ್ಲಿ ಕೇಳಿದ್ರೆ ಗೊತ್ತಲ್ಲ, ಸಿಂಧು ನದಿ ನಿಮ್ಗೆ ಇಲ್ಲಿ ಬರ್ತಾವ, ಅದಕ್ಕಿಂತ ಮೇಲೆ ನಮ್ಗೆ ಗಿಲ್ಗಿಟ್ಗಳು ಬಂದು ಸೇರ್ತವೆ. ಬಟ್ ಅದ್ ನಮ್ಗೆ ಪಿಒಕೆ ಆಗಿರೋದ್ರಿಂದ ನಾವು ಸಿಂಧುನ ಮಾತ್ರ ಲೆಕ್ಕಕ್ಕೆ ತಗೊಳ್ತಾ ಇದ್ದೀವಿ. ದೆನ್ ಭದ್ರಾ ನಿಮ್ಗೆ ಗೊತ್ತೋ, ಈ ಭದ್ರಾ ಹರಿತಕ್ಕಂಥದ್ದು ಚಿಕ್ಕಮಂಗಳೂರು ಶಿವಮೊಗ್ಗದಲ್ಲಿ ಹರಿಯತ್ತೆ. ಓಕೆ, ಭದ್ರಾಕ್ಕೆ ಒಂದು ಬ್ಯಾರಿಯರ್ ಕೂಡ ನಿಮ್ಗೆ ಹೇಳಿದಿನಿ, ಲಕ್ಕವಳ್ಳಿ, ಇದು ಕೂಡ ನೆನ್ಪಿಡ್ಗಳಿ. ತುಂಗಾ ಭದ್ರದ ಬಗ್ಗೆ ಬಹಳ ಸರಿ ಕನ್ಫ್ಯೂಸ್ ಮಾಡ್ಕತ್ತೀರಿ ನೀವು, ತುಂಗಾಕ್ಕೆ ಜಲಾಶಯ ಕಟ್ಟಿರೋದು ಗಾಜನೂರು ಶಿವಮೊಗ್ಗ, ಗಾಜನೂರು ಇದು ಶಿವಮೊಗ್ಗಕ್ಕೆ ಕಟ್ಟಿರೋದು ತುಂಗಾದ್ದು. ಇನ್ನು ಭದ್ರಾ ಕೂಡ ಹೇಳ್ತಾ ಇದ್ದೀನಿ, ಭದ್ರಾ ಕಟ್ಟೋದು ನಮ್ಗೆ ಲಕ್ಕವಳ್ಳಿ, ಲಕ್ಕವಳ್ಳಿ ಚಿಕ್ಕಮಂಗಳೂರಲ್ಲಿ ಕಟ್ತಾರೆ. ಇವು ಎರಡಕ್ಕೂ ಸೇರಿಸಿ, ತುಂಗಾ ಭದ್ರಾ ಎರಡನ್ನೂ ಸೇರಿಸಿ ಕಟ್ಟಿರೋದು ಹೊಸಪೇಟೆ, ಹೊಸಪೇಟೆ, ಹೊಸಪೇಟೆ ಬಳ್ಳಾರಿನಲ್ಲಿ ಕಟ್ಟಿರೋದು, ನೆನ್ಪಿಡ್ಕೊಳ್ಳಿ. ಓಕೆ, ಪಂಪಾ ಸಾಗರ ಅದರ ಇನ್ನೀರಿನ ವಲಯ. ಇನ್ನು ಹೇಮಾವತಿ, ಅರ್ಕಾವತಿ ಎಲ್ಲ ಕಾವೇರಿ ನದಿಯ ಉಪನದಿಗಳು, ಹೇಮಾವತಿ ಕೂಡ. ಓಕೆ, ಗೊರೂರು ಅಣೆಕಟ್ಟು ಗೊತ್ತಿದೆಯಲ್ಲ, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಬಗ್ಗೆ ಹೇಳಿದ್ರೆ. ದೆನ್ ಮಲಪ್ರಭಾ ನಿಮ್ಗೆ ಗೊತ್ತಿದೆ, ಬೆಳಗಾವಿ ಭಾಗದಲ್ಲಿ. ಓಕೆ,
ನೆಕ್ಸ್ಟ್ ಬರೋಣ, 19ನೇ ಪ್ರಶ್ನೆ ಇದೆ. ಏನ್ ಹೇಳುತ್ತೆ, ಕರ್ನಾಟಕದ ನದಿಗಳ ಪೈಕಿ ಯಾವುದು ಅತಿ ಹೆಚ್ಚಿನ ಜಲಸಾರಿಗೆ ಇದೆ ಅಂತ. ಸ್ನೇಹಿತರೆ ಸೂಪರ್, ಅದು ನೆನಪಿಡ್ಗಳೇ. ಈ ಪ್ರಶ್ನೆಗೆ ನೀವು ಉತ್ತರ ನೋಡೋದಾದ್ರೆ, ಜಲಸಾರಿಗೆಗೆ ನಿರ್ಮಾಣವಾಗಿರ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿ ತುಂಗಭದ್ರಕ್ಕೆ ಇದೆ. ನೀವು ನಮ್ಮ ಕರ್ನಾಟಕದ ನದಿಗಳ ಪೈಕಿ ಅಂತ ಇದ್ದಾಗ ಇದನ್ನ ನೀವು ಕೃಷ್ಣ ತಗೊಳ್ಳಂಗಿಲ್ಲ. ಇದು ಎಕ್ಸ್ಪೆಷಲಿ ಕರ್ನಾಟಕದ ನದಿಗಳ ಪೈಕಿ ಅಂತ ಬಂದಾಗ ಇದನ್ ಕೂಡ ತಗೊಳ್ಳಿ. ಈ ಕಡೆ ನಮ್ಗೆ ಆಂಧ್ರ ವಲಯದ ತನಕನೂ ಕೂಡ ಇದಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಓಕೆ, ಕೆಲವು ಕಡೆ ನಿಮ್ಗೆ ಇದು ಇರುತ್ತೆ, ಬಟ್ ಅವ್ನು ನಮ್ಗೆ PC ಎಕ್ಸಾಮ್ಸ್ ಅಲ್ಲಿ ಈ ಆನ್ಸರ್ನ ಬಿಟ್ಟಿದ್ದಾನೆ, ಅದು ಕೂಡ ನಿಮ್ಗೆ ನೆನಪಿರಲಿ. ನೆಕ್ಸ್ಟ್ ಬರ್ತೀವಿ, ಕ್ವಶನ್ ನಂಬರ್ 20. ಹೌದು, ಈ ಕೆಳಗೆ ನಮೂದಿಸಿರುವ ಪೈಕಿ ಯಾವುದು ರಾಷ್ಟ್ರೀಯ ಉದ್ಯಾನವನವಲ್ಲ? ಸೊ ನೆನಪಿರಲಿ, ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಅಭಯಾರಣ್ಯವಲ್ಲ ಅಂತ ಇದೆ. ಭದ್ರಾ ಬರುತ್ತಲ್ಲ, ಇದು ರಾಷ್ಟ್ರೀಯ ಅಭಯಾರಣ್ಯ ಅಲ್ಲ. ಇದು ಕೂಡ ನಿಮ್ಗೆ ನೆನಪಿರಲಿ, ನಮ್ಮಲ್ಲಿ ಇರ್ತಕ್ಕಂತ 5ರಲ್ಲಿ ಭದ್ರಾ ಬರೋದಿಲ್ಲ. ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ, ದೆನ್ ಬನ್ನೇರುಘಟ್ಟ ಇದೆ, ದೆನ್ ಕುದುರೆ ಮುಖ ಇದೆ, ದೆನ್ BRT ಕೂಡ ಬರ್ತವೆ, ಇವೆಲ್ಲ ನಿಮ್ಗೆ ಇಲ್ಲಿ ಬರ್ತವೆ. ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 21. ಈ ಕೆಳಗೆ ನಮೂದಿಸುವುದರ ಪೈಕಿ ಕರ್ನಾಟಕದ ಅತ್ಯಂತ ಎತ್ತರದ ಶೃಂಗವಾಗಿದೆ, ಶೃಂಗವಾಗಿದೆ ಪದ. ಸ್ನೇಹಿತರೆ ಈ ಪ್ರಶ್ನೆಗೆ ನೆನ್ಪಿಟ್ಕೊಳ್ಳಿ, ಮುಳ್ಳಯ್ಯನಗಿರಿಯನ್ನ ಅತ್ಯಂತ ಎತ್ತರದ ಶೃಂಗ ಅಂತ ಕೂಡ ಇದನ್ನ ಕರಿತೀವಿ, ನೆನಪಿಡ್ಕೊಳ್ಳಿ. ಯಾಕೆ ಅಂತಂದ್ರೆ, ಈ ಮುಳ್ಳಯ್ಯನಗಿರಿ ಬರೋದು ವೆಸ್ಟರ್ನ್ ಘಾಟ್ಸ್ ಭಾಗದಲ್ಲಿ, ಚಿಕ್ಕಮಂಗಳೂರಿನ ಭಾಗದಿಂದ ಹೋದ್ರೆ ನಮ್ಗೆ ಚಂದ್ರದ್ರೋಣ ಪರ್ವತ ಅಂತ ಕರಿತೀವಿ. ಈ ಚಂದ್ರದ್ರೋಣದಲ್ಲಿ ಬರ್ತಕ್ಕಂಥದ್ದೇ ಮುಳ್ಳಯ್ಯನ ಗಿರಿ ಕೂಡ. ಓಕೆ, ಮಸ್ತ್ ನಿಮ್ಗೆ ಬ್ರಹ್ಮಗಿರಿ, ಪುಷ್ಪಗಿರಿ ಎಲ್ಲ ಕೊಡಗುಗಳು, ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರು, ಆದಿಚುಂಚನಗಿರಿ ಮಂಡ್ಯ ಮೇಲುಕೋಟೆ ಈ ಭಾಗ. ಸೊ ನಿಮ್ಗೆ ಕೂಡ ಕಾಣ್ಬೋದು. ಹಂಗಾಗಿ ರೈಟ್ ಏನಿದಕ್ಕೆ, ಮುಳ್ಳಯ್ಯನಗಿರಿ ನಮ್ಮಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥದ್ದು ಭಾಗ. ಓಕೆ, ಇದು ಕೂಡ ನಿಮ್ಗೆ ನೆನಪಿರಲಿ. ನೆಕ್ಸ್ಟ್ ಬರೋಣ, 22ನೇ ಕ್ವಶನ್ಸ್. ಅರಣ್ಯದ ಬಗೆಗಳು, ಅದ್ರ ಮುಂದೆ ಮರಗಳು ಕೊಟ್ಟಿದ್ದಾರೆ. ಫೇಮಸ್ ಉಷ್ಣವಲಯದ ಸದಾ ಹಸಿರು ಕಾಡು, ಎವರ್ಗ್ರೀನ್ ಫಾರೆಸ್ಟ್. ಉಷ್ಣವಲಯದ ಮುಳ್ಳು ಕಾಡುಗಳು, ಶ್ರಬ್ಸ್ಗಳು. ದೆನ್ ತೀರ ಪ್ರದೇಶ ಅಥವಾ ಜೌಗು ವಲಯದ ಕಾಡುಗಳು. ದೆನ್ ಆಲ್ಫೈನ್ ಕಾಡುಗಳು. ಇದರಲ್ಲಿ ಯಾವ್ದಾವ್ದು ಫೇಮಸ್? ಮ್ಯಾಂಗ್ರೋವ್ಸ್, ರೋಸ್ವುಡ್, ಫೀರ್, ಅಕೇಶಿಯಾ. ಚೆನ್ನಾಗಿದೆ ಪ್ರಶ್ನೆ. ಸ್ನೇಹಿತರೆ ಈ ಪ್ರಶ್ನೆಗೆ ಡಿ ಚೆಕ್ ಮಾಡಿ ಕರೆಕ್ಟ್ ಬರುತ್ತಾ ಅಂತ ಚೆಕ್ ಮಾಡೋಣ. ಡಿ ಆನ್ಸರ್. ಓಕೆ, ಉಷ್ಣವಲಯದ ಸದಾ ಹಸಿರುಳ್ಳ ಕಾಡುಗಳು ರೋಸ್ವುಡ್. ರೋಸ್ವುಡ್ ಅಂದ್ರೆ ತೇಗ, ಬೀಟೆ, ಹೊತ್ತಿ, ಮನ್ನೆ ಅಂತೀವಲ್ಲ, ಅದರಲ್ಲಿ ಸಾಗೂನಿ, ರೋಸ್ವುಡ್ ಭಾಗಗಳು. ಓಕೆ, ಹಂಗಾಗಿ ಅಗೆ 2 ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಉಷ್ಣವಲಯದ ಮುಳ್ಳು ಕಾಡುಗಳು ಅಂತ ಕರಿತೀವಲ್ಲ, ಅಕೇಶಿಯಾ ಭಾಗಗಳು. ಅದಕ್ಕಿಂತ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳಿ, ತೀರ ಪ್ರದೇಶ ಜೌಗು ವಲಯಗಳಲ್ಲಿ ನೀರು ಸಮುದ್ರದ ಸಾಗರದಕ್ಕೆ ಸೇರೋ ಸಂದರ್ಭ ನದಿಗಳು, ಅಲ್ಲೆಲ್ಲ ಕಂಡು ಬರೋದು ಯಾವುದು ಅಂತ. ಸೊ ಅಲ್ಲೆಲ್ಲ ಕಂಡು ಬರೋದು ಯಾವುದು? ಮ್ಯಾಂಗ್ರೋವ್ ಕೂಡ. ಅದಕ್ಕೆ ಎರಡು ಹಿಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗುತ್ತೆ, ಮ್ಯಾಂಗ್ರೋವ್ ಕಾಡು. ಹಂಗಾಗಿ ಇಲ್ಲೆಲ್ಲೂ ಒಂದಿಲ್ಲ. ಸೊ ಹಂಗಾಗಿ ಇದು ಒಂದು ಆನ್ಸರ್, ನೀವು ರೈಟ್ ಆಗಿ ಹೇಳ್ಬೋದು. ಮ್ಯಾಂಗ್ರೋವ್ ಕಾಡುಗಳು ಅಂತ ಕೂಡ ಸುಂದರ್ಬನ್ಸ್ ಅಂತ ಕರಿದೀವಲ್ಲ, ಅದಕ್ಕೆ ತೀರ ಪ್ರದೇಶದ ಜೌಗು ವಲಯ, ಇದು ಒಂದ್ ಹಿಡ್ಕೊಂಡ್ರು ಕೆಲಸ ಆಗುತ್ತೆ. ದೆನ್ ಉಷ್ಣವಲಯದ ಮುಳ್ಳು ಕಾಡುಗಳು ಅಂತ ಬಂತಂದ್ರೆ ನಮ್ಗೆ ಅಕೇಶಿಯಾ. ದೆನ್ ಆಲ್ಫೈನ್ ಕಾಡುಗಳು ಅಂತ ಕೂಡ ಕರಿತೀವಿ, ಹಿಮಾಲಯದ ಸಿವಾಲಿಕ್ಸ್ ಬೆಟ್ಟಗಳಲ್ಲಿ ಕಂಡು ಬರುವಂತಹ ಕಾಡುಗಳು, 1500 ಮೀಟರ್ಗಳಿಂದ ಎತ್ತರದಲ್ಲಿ ಕಂಡು ಬರ್ತವೆ, ಅದನ್ನ ಆಲ್ಫೈನ್ ಕಾಡುಗಳು ಅಂತ ಕೂಡ ಕರಿತೀವಿ. ಹಿಮಾಲಯದಲ್ಲೂ 3 ರೀತಿ ಕಂಡು ಬರ್ತಾವ ನೆನಪಿಡಿಗಳಿ. 0 ಇಂದ 1500 ಭಾಗದಲ್ಲಿ ನಿಮ್ಗೆ ಎವರ್ಗ್ರೀನ್ ಫಾರೆಸ್ಟ್ ಗಳು ಕಂಡು ಬರ್ತವೆ, ಅದರಿಂದ ಮೇಲ್ ಹೋದ್ರೆ ನಿಮ್ಗೆ ಸೂಚಿ ಪರ್ಣದ ಕಾಡುಗಳು ಅಂದ್ರೆ ಟೈಗಾ ಮಾದರಿಯ ಕಾಡುಗಳು ಅಂತ ಕರಿತೀವಿ. ಅದು ನಿಮ್ಗೆ 2000 1500 ಬಗ್ಗೆ, ಅಲ್ಲಿಂದ ನಿಮ್ಗೆ 3500 ರಿಂದ 4500 ನಮಗೆ ಕಂಡು ಬರೋದು ಆಲ್ಫೈನ್ ಕಾಡುಗಳು ಅಂತ ಕರಿತೀವಿ. ಇಲ್ಲಿ ಫಿರ್, ಸ್ಪರ್ಸ್, ಸ್ಪ್ರೂಸ್ ಈ ತರದ ಕಾಡುಗಳು ಕಂಡು ಬರೋದು ಇಲ್ಲಿ. ಹಂಗಾಗಿ 3 ರೀತಿ ಕಾಡುಗಳು ಕಂಡು ಬರ್ತವೆ. 0 to 1000
ಥೌಸಂಡ್ ಟು ಥೌಸಂಡ್ 500 ಆರ್ 2000 ಅಂತಾರೆ, ದೆನ್ 3500 ಆರ್ 4000 ಕೆಳಗೆ, ಇದು ನಮಗೆ ಮೂರು. ಅಲ್ಲಿಂದ ಮೇಲೆ ಹೋದ್ರೆ ಯಾವುದೇ ಸಸ್ಯವರ್ಗ ನಮಗೆ ಕಂಡು ಬರಲ್ಲ. ನೆಕ್ಸ್ಟ್ ನೋಡೋಣ, ನಿನ್ನೆ ಮಾತಾಡಿದ ಪ್ರಶ್ನೆ ಇದು. ವಿಶ್ವದ ಪ್ರಸಿದ್ಧ ಧುಮಧಾರ್, ಕಪಿಲ್ದಾರ, ಧುಮಧಾರ್, ಮಂಜಿನ ಮೋಡ ಅಂತ ಕರೆಯುವಂತ ಈ ಜಲಪಾತ ಯಾವ ನದಿಗಿದೆ ಅಂತ ನೀವು ನೋಡೋದಾದ್ರೆ ಸ್ನೇಹಿತರೆ, ನರ್ಮದಾ ನದಿಯಿಂದ ಉಂಟಾಗಿರೋದೆ ಧುಮಧಾರ್ ಜಲಪಾತ ಅಂತ ಕೂಡ ಕರಿತೀವಿ. ಧುಮಧಾರ್ ಕಪಿಲ್ದಾರ ಜಲಪಾತ ಅಂತ ಕೂಡ ಕರಿತೀವಿ. ಅದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನರ್ಮದಾ ನದಿಗೆ. ನೆಕ್ಸ್ಟ್ ನೋಡೋಣ, 24. ಗರಿಷ್ಠ ಪ್ರಮಾಣದ ರಬ್ಬರ್ ಉತ್ಪಾದನೆಯಾಗುವ ಯಾವ ರಾಜ್ಯದಲ್ಲಿ ಗರಿಷ್ಠ ಉತ್ಪಾದನೆ ಆಗುತ್ತದೆ? ಸ್ನೇಹಿತರ ನೆನಪಿರಲಿ, ಈ ಪ್ರಶ್ನೆ ಉತ್ತರ ಅಂತ ಬಂದ್ರೆ ಡಿ ಇಸ್ ದ ರೈಟ್ ಆನ್ಸರ್. ಕೇರಳದಲ್ಲಿ ಅತಿ ಹೆಚ್ಚಾಗಿ ನಮ್ಮಲ್ಲಿ ಏನ್ ಮಾಡ್ತಾರೆ, ರಬ್ಬರ್ ಅನ್ನು ಕೂಡ ಬೆಳೀತಾರೆ. ಹಂಗಾಗಿ ಇದನ್ನ ಮಲಬಾರ್ ಅಂತ ಕೂಡ ಕರೆಯುವುದು. ಅತ್ಯಂತ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ರಬ್ಬರ್ ಅನ್ನ ಏನ್ ಮಾಡಬಹುದು, ಬೆಳಿಬಹುದು. ಅದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿದೆ. ಸೊ ನಮ್ಮಲ್ಲಿ ಇತ್ತೀಚಿನ ಡಾಟಾ ನೀವು ನೋಡಬಹುದು, ಕೇರಳದಲ್ಲೂ ಕೂಡ ಇತ್ತೀಚೆಗೂ ಕೂಡ ಇವರೇ ಹೈಯೆಸ್ಟ್ ಬೆಳೀತಾ ಇರ್ತಕ್ಕಂಥದ್ದು. ಕೇರಳ ಬಿಟ್ರೆ ಯಾವುದು ಅಂತ ಕೇಳ್ತಾರೆ ನಿಮ್ಗೆ, ತಮಿಳ್ನಾಡು ಇಸ್ ದ ಸೆಕೆಂಡ್ ಹೈಯೆಸ್ಟ್, ಅದಾದ್ಮೇಲೆ ತ್ರಿಪುರ ಮೂರನೇದಿದು, ತ್ರಿಪುರ ಮೂರನೇದು, ದೆನ್ ಅಸ್ಸಾಮು ನಾಲ್ಕನೇದು, ಅಸ್ಸಾಮು ನಾಲ್ಕನೇದು, ಮೇಘಾಲಯ ಐದನೇದು, ನಾಗಾಲ್ಯಾಂಡ್ ಆರನೇದು. ಇವಿಷ್ಟು ಕೂಡ ನಿಮ್ಗೆ ನೆನಪಿಡ್ಕೊಳ್ಳಿ. ಒಂದು ಕೇರಳ, ಎರಡು ತಮಿಳ್ನಾಡು, ಮೂರು ತ್ರಿಪುರ, ನಾಲ್ಕು ಅಸ್ಸಾಮು, ಐದು ಮೇಘಾಲಯ, ಆರು ನಾಗಾಲ್ಯಾಂಡ್. ಓಕೆ, ಇಷ್ಟು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥವು ಇದಿಷ್ಟು ಹೌದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ನಮ್ಮ ಪೊಲೀಸ್ ಸಂಚಿಕೆಯ ಟೋಟಲ್ 12ನೇ ವಿಡಿಯೋ. ಇದು 2015ರಲ್ಲಿ ನಡೆದಂತ ಮೂರನೇ ಬಾರಿಯ ಪರೀಕ್ಷೆ. ಟೋಟಲ್ 24 MCQs ಗಳನ್ನ ನಿಮ್ಗೋಸ್ಕರ ಇದರಲ್ಲಿ ತಂದಿದ್ದೆ. ಇಷ್ಟ ಆಯ್ತು ಅಂತ ಕಾಣಿಸುತ್ತೆ. ಇಷ್ಟ ಆದರೂ ಪ್ರತಿಯೊಬ್ಬರು ಕೂಡ ನಮ್ಮನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಎಲ್ಲರೂ ಕೂಡ ಒಂದು ಉಪಯೋಗವನ್ನ ಪಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಥ್ಯಾಂಕ್ ಯು, ಬಾಯ್.